ಉಪಯುಕ್ತವಾಗಿರ್ತಕ್ಕ ಫಲಹಾರಕ್ಕೆ ಉಪಯುಕ್ತವಾದ ಹಣ್ಣು ಕೊಡ್ತಾ ಇತ್ತು ಮರ. ಅಂಥ ಮರ ಇರುವಂತಹ ಅರಣ್ಯ, ನಿಮಿಷಾರ್ಧದಲ್ಲೇನೆ ಎಲ್ಲ ದಾನವರನ್ನು ನಾಶ ಮಾಡಿದ. ಯಜ್ಞೆಯಲ್ಲಿ ಮಾಡಬೇಕಂತ ಹೇಳುವಾಗ ಬ್ರಹ್ಮದೇವರು ಒಂದು ಯಜ್ಞದ ಚಕ್ರವನ್ನು ಬಿಟ್ಟಂತೆ, ಆ ಚಕ್ರ ಮೇಲೆ ಆ ಸುತ್ತ ರೌಂಡಿದೆ ಅಲ್ಲ, ಅದು ಎಲ್ಲಿ ಉದುರಿ ಬಿತ್ತು ಆ ಕ್ಷೇತ್ರ ಯಜ್ಞಕ್ಕೆ ಯೋಗ್ಯವಾದ ಸ್ಥಳ ಅಂತ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳಿದ್ರು. ಹೀಗೆಲ್ಲ ಅನೇಕ ಇದೆ. ಆದರೆ ವಿಜಯಧ್ವಜತೀರ್ಥರು ಋಷಿಗಳಿಗೆ ಭೋಜನಕ್ಕೆ ಉಪಯುಕ್ತವಾದ ಹಣ್ಣನ್ನು ಕೊಡ್ತಕ್ಕಂತಹ ಮರಗಳಿರುವ ದಾನ ಅದು ನೈಮಿಷ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪರಮಾತ್ಮನ ವಿಶೇಷ ಕ್ಷೇತ್ರ ಅನಿಮಿಷ ಅಂದರೆ ಪರಮಾತ್ಮನ ಕ್ಷೇತ್ರ, ವೈಷ್ಣವ ಕ್ಷೇತ್ರ. ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಹಿತಂ ಶ್ರೀಮೃಷ್ಣಂ ವೆಂಕಟಾದಿತ್ಯ ಸಾಲಿಗ್ರಾಮಸ್ಯ ನೈಮಿಷಂ. ನೈಮಿಷ ಅಂದರೆ ಸ್ವಯಂ ವ್ಯಕ್ತವಾದ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಯಾರು ಅನಿಮಿಷ ಕ್ಷೇತ್ರ ಅಂದರೆ ನನಗೆ ಅಭಿಪ್ರಾಯ ಪರಮಾತ್ಮ ಅಲ್ಲಿ ವಿಶೇಷ ಕ್ಷೇತ್ರ, ವೈಷ್ಣವ ಕ್ಷೇತ್ರ ಅದು ಸ್ವಯಂ ವ್ಯಕ್ತವಾದ ಸ್ಥಳ. ಅಲ್ಲಿ ನರಸಿಂಹದೇವರನ್ನು ಆಹ್ವಾನ ಮಾಡಿಕೊಂಡು ಭಾಗವತ ನಾವು ಯಜ್ಞದಲ್ಲಿ ನಿನ್ನ ಆಹ್ವಾನ ಮಾಡ್ತಾ ಇದ್ದೇವೆ. ನಕಶ್ಚಿತ್ ಮ್ರಿಯತೆ ತಾವತ್ ಯಾವದಾಸ್ತೇಯ ಹಂತಕಃ. ಈ ನರಸಿಂಹನನ್ನು ಆವಾಹನ ಮಾಡಿ ಇಟ್ಕೊಂಡಿದ್ದಾರೆ. ಅವನು ಇರುವ ತನಕ ಯಾರೂ ಕೂಡ ಮಧ್ಯದಲ್ಲಿ ಅಪಮೃತ್ಯಾದಿಗಳಿಗೆ ಬರಲಾಗುವುದಿಲ್ಲ. ಅಪಮೃತ್ಯಾದಿ ದೋಷಗಳು ಬರಲ್ಲ. ಹಾಗೆ ಚೆನ್ನಾಗಿ ಭಾಗವತ ಹೇಳಿದೆ ಅಂತ ಶೌನಕಾದಿಗಳು ಹೇಳ್ತಾರೆ. ನರಸಿಂಹದೇವರನ್ನು ಆವಾಹನ ಮಾಡಿ ಅಲ್ಲಿ ಇಟ್ಕೊಂಡಿದ್ದಾರೆ. ಅಕಶ್ಚಿತ್ ಮ್ರಿಯತೆ ತಾವತ್ ಯಾವದಾಸ್ತೇ ಇಹಾಂತಕಃ ಅಂತ ಅಪಮೃತ್ಯಾದಿ ದೋಷಗಳನ್ನು ದೂರ ಮಾಡ್ತಕ್ಕಂತಹ ನರಸಿಂಹನನ್ನು ನಾವು ಆವಾಹನ ಮಾಡಿ ನಿಂತ್ಕೊಂಡಿದ್ದೆ. ಅಂತ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ಆ ಪುಣ್ಯಕ್ಷೇತ್ರಕ್ಕೆ ಹೋಗುವಾಗ ಕಣ್ಣು ಮುಚ್ಚಬೇಕಂತ ಅನಿಸೋದೇ ಇಲ್ಲ. ದೊಡ್ಡ ಸಾಧಕರಿಗೆ ನಿದ್ರೆ ಮಾಡ್ತಕ್ಕಂತಹ ತಾಣ ಅಲ್ಲ ಅಲ್ಲಿ. ಯಾವಾಗಲೂ ಆಕ್ಟಿವಿಟಿ ಪರ್ಸನ್ ಆಗಿರಬೇಕಲ್ಲಿ ಚಟುವಟಿಕೆ. ಆ ಪುಣ್ಯಕ್ಷೇತ್ರದಿಂದಾಗ ನಿದ್ರೆ ಮಾಡ್ತಾ ಹೋಗೋದು ನೋಡೋದಲ್ಲ. ಏನು ಅವರು ಎಂತ ನೋಡಿ ಅನಿಮಿಷ ಅನಿಮಿಷ ಅಂದ್ರೆ ಏನಂತ ಸತತವಾಗಿ ವ್ಯಾಪಾರ ಮಾಡೋದಂತ ಕಣ್ಣು ಮುಚ್ಚಲಿಕ್ಕೆ ಉಪಯೋಗಿಸುತ್ತಿಲ್ಲ ಅವರಿಗೆ. ಯಾಕಂದ್ರೆ ಯಾವಾಗಲೂ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನ್ ಮಾಡ್ತಾ ಇದ್ರು, ಏನ್ ಮಾಡಿದ್ರು, ತ್ರಿಸವನ ಮಾಡ್ಬೇಕವ್ರು. ಪುರುಷೊತ್ತಿದ್ದಾಗಲ್ಲ ಕಟಾಯ ಸಕ್ಷಣ ಹಾರೆ ಅಂತ ಹೇಳ್ತಾ ಇದ್ರು. ನಮ್ಗೀಗ ಪುರುಷೊತ್ತಿದೆ ಕತೆ ಹೇಳ್ರಿ ಅಂತ ಹೇಳ್ತಾ ಇದ್ರು. ಒಂದು ಸ್ವಲ್ಪವೂ ನಿದ್ರೆ ಮಾಡ್ತಾ ಇದ್ದಿಲ್ಲ. ಅಷ್ಟು ಸಾಧ ವೈಷ್ಣವ ಕ್ಷೇತ್ರದಲ್ಲಿ ಕಲಿಬಾಧೆಯಿಂದ ದೂರ ಆಗಬೇಕೋಸ್ಕರ ನಾವೀಗ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಯಜ್ಞದ ದೀಕ್ಷಿತರಾಗಿದ್ದೇವೆ. ಧಾರಾಳವಾಗಿ ನಮಗೆ ಕತೆ ಕೇಳಿಕ್ಕೆ ಅವಕಾಶ ಇದೆ. ಹೇಳ್ರಿ ನೀವು ಅಂತ ಕಣ್ಣಿನ ರೆಪ್ಪೆ ಮುಚ್ಚದೇನೆ ಚಟುವಟಿಕೆ ಮಾಡ್ತಕ್ಕಂಥ ತಾಣ ಅದು ಸಾಮಾನ್ಯ ತಾಣ ಅಲ್ಲ. ನಿದ್ರೆ ಹೊಡೆಯುವ ಕ್ಷೇತ್ರ ಅಲ್ಲ. ಅಲ್ಲಿ ಉದಾಸೀನ ಮಾಡಬಾರದು ಅಂತ ಸಾಧಕರು ಯಾವ ರೀತಿಯಾಗಿ ಇರಬೇಕೆಂಬ ಹೆಸರು ಕೊಡ್ತಕ್ಕಂಥದ್ದು ಅನಿಮಿಷ ಕ್ಷೇತ್ರ. ವಿಷಯ ಕ್ಷೌರಕಾಲಯ ಸತ್ರಂ ಸರ್ಗಾಯ ಲೋಕಾಯ ಸಹಸ್ರತಮ ಮಾಪದ ಅನಿಮಿ ವಿಷ್ಣು ಕ್ಷೇತ್ರ ಕಲಿಬಾಧೆ ಪರಿಹಾರ ಆಗಲಿಕ್ಕೋಸ್ಕರ ಸಾವಿರ ವರ್ಷ ಮಾಡಿ ಮುಗಿಸಬಹುದಾದಂಥ ದೀರ್ಘ ಸತ್ರ. ಅಲ್ಲಿ ಋತ್ತಿಗೆಗಳಿಗೆಲ್ಲೂ ಆ ಯಜ್ಞದ ಫಲ ಇದೆ. ಹಾಗಾಗಿ ಅಂತಹ ಸತ್ರವನ್ನು ಅಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸಾವಿರ ವರ್ಷ ಇಲ್ಲವೇ ಇಲ್ಲ ಮನುಷ್ಯನಿಗೆ. ಸಾವಿರ ವರ್ಷ ಮಾಡಿ ಮುಗಿಸಬಹುದಾದ ಯಾರೇ ಶತಾಯಿ ಪುರುಷ ನೂರು ವರ್ಷ ಇರೋದು. ಸಾವಿರ ವರ್ಷ ಮಾಡಿ ಮುಗಿಸಬಹುದಾದ ಯಜ್ಞ ಅಂದ್ರೆ ಏನ್ರಿ ಅರ್ಥ ಉಂಟಾ ಇದಕ್ಕೆ ಅಂದ್ರೆ ಮಧ್ವಾಚಾರ್ಯ ಇಲ್ಲಿ ವ್ಯಾಖ್ಯಾನ ಮಾಡಿಲ್ಲ. ಮಹಾಭಾರತ ಹೇಳಿದ್ದಾರೆ ಸಾವಿರ ವರ್ಷ ಯಾಗ ಹೇಳಿದ್ರೆ ಅರ್ಥ ಏನು, ವರ್ಷ ಶಬ್ದಕ್ಕೆ ಅರ್ಥ ಏನು, ಮಾಸ ಸಾವಿರ ಮಾಸ ಅಂತ. ಸಾವಿರ ಮಾಸ ಅಂದ್ರೆ ಸಾಮಾನ್ಯ ಎಂಬತ್ತು ಎಂಬತ್ತೇಳು ವರ್ಷ ಏನೋ ಇದಾಗುತ್ತೆ. ಅದ್ರಲ್ಲಿ ಇಲ್ಲಿ ಕೊಡುತ್ತೆ ಎಷ್ಟು ಆಗ ಯಾಕ್ರಿ ಸಿಂಪಿಲಿಂದ ಮಾಸ ಅಂತ ಹೇಳಿದ್ರು. ಅಲ್ಲ ಮಾಸವನ್ನ ವರ್ಷ ಅಂತ ಯಾಕೆ ಹೇಳಿದ್ರು ಅಂದ್ರೆ ಟೈಮ್ ಪಾಸ್ ಬೇರೆ ಆಗುದಿಲ್ಲ. ಅದೇ ಮುಂದೆ ಕೂತ್ಕೊಂಡು ಯಜ್ಞ ಮಾಡುವಾಗ ಒಂದು ಒಂದೊಂದು ತಿಂಗಳು ಕೂಡ ಒಂದೊಂದು ವರ್ಷದಂತೆ ಆಗಿದ್ದಂತೆ. ಅದಕ್ಕೋಸ್ಕರ ಹಾಗೆ ಹೇಳುದು ಕ್ರಮ ಮಾಸ ಅಹತ್ತು ಮಾಸ ಶಬ್ದೋಕ್ತಮ ಅಂತ. ಒಂದು ದಿನವನ್ನು ಮಾಸ ಅಂತ ಕರೀವು, ಮಾಸವನ್ನು ವರ್ಷ ಅಂತ ಕರೀವು. ಟೈಮ್ ಪಾಸ್ ಬೇಗ ಆಗಲ್ಲ. ಒಂದೊಂದು ಮಾಸ ವರ್ಷದಂತೆ ಕಳೀತದೆ. ಬೇಗ ಪಾಸ ಆಗುದಿಲ್ಲ ಕಷ್ಟಕಾಲ. ಅದರಿಂದಾಗಿ ಆ ಅಭಿಪ್ರಾಯ ಅಂತ ಹೇಳುದು. ಯಾಕಂದ್ರೆ ಇದು ಒಂದು ಮಾನಸಿಕ ವೈಭಾಹಿತಗಳು. ಭಾಷಾಜ್ಞಾನ ಸರಿಯಾಗಿರಬೇಕು. ಮನೋವಿಜ್ಞಾನವನ್ನು ಅನುಸರಿಸಿ ಬರತಕ್ಕಂಥ ಶಬ್ದ ಪ್ರಯೋಗ ಇದೆಯಲ್ಲ. ಸಹಸ್ರ ಸಮಂ ಆಸತ ಎಂದರೆ ಸ್ವರ್ಗಾಯ ಲೋಕಾಯ ಅಂತ. ಏನ್ರಿ ಕಾಮ್ಯ ಕರ್ಮವನ್ನೆಲ್ಲ ನಿಷೇಧ ಮಾಡ್ತಕ್ಕಂಥದ್ದು ಭಾಗವತ ಎತ್ಕೊಳ್ತಾನೆ. ಸ್ವರ್ಗಾಯ ಲೋಕಾಯ ಈ ಋಷಿ ಮುಂದೆ ತಿಳ್ಕೊಂಡವರು ಇಚ್ಛುಲ್ರೆ ಸ್ವರ್ಗಕ್ಕೋಸ್ಕರ ಮಾಡಿದ್ರಂದ್ರೆ ಇಲ್ಲ ಹಾಗರ್ಥ ಅಲ್ಲ. ಅದಕ್ಕೆ ಸ್ವರ್ಗಾಯ ಲೋಕಾಯ ಅಂದ್ರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸ್ವರ್ಗ ಅಂದ್ರೆ ಏನರ್ಥ, ಜೇ ಸ್ವರ್ಗೇ ಪ್ರತಿಷ್ಠತಿ ಅಂತ ಹೇಳುವಾಗ ವಿಶಿಷ್ಟವಾದ ಸ್ವರ್ಗ
ಸ್ವರ್ವೇನಂತ ಸ್ವತಂತ್ರನಾದ ಭಗವಂತ ಎಲ್ಲಿ, ಮತ್ತೆ ಆನಂದಸ್ಥನಾದ ಭಗವಂತ ಎತ್ತರ ಗಮ್ಯತೆ ಎಲ್ಲಿ ವ್ಯಕ್ತನಾಗ್ತಾನೆ ಕಾಣಿಸಿಕೊಳ್ತಾನೆ, ಅದು ವೈಕುಂಠ ಆದ ಲೋಕದಲ್ಲಿ ಜೇಯೇ ಸರ್ಗೆ ಶ್ರೇಷ್ಠ ಸರ್ಗ ಅದು ಮೋಕ್ಷ ಅಂತ. ಅದಕ್ಕೋಸ್ಕರ ಅವರು ಅಂದ್ರೆ ಸ್ವರ್ಗಾಯ ಲೋಕಾಯ ಒಳ್ಳೆ ಸ್ವರ್ಗಾಯ ಆ್ಯಂಡ್ ಲೋಕಾಯ ನೇರವಾಗಿ ಯಜ್ಞ ಮಾಡಿದ್ರೆ ಸ್ವರ್ಗ ಆಗೋದಿಲ್ಲ, ಮೊದಲು ಲೋಕ ಆಗಬೇಕು ಅದು ನಂತರ ಸ್ವರ್ಗ. ಲೋಕ ಅಂದ್ರೆ ಲೋಕಕ್ಕೆ ಲೋಕ ಶಬ್ದಕರ್ತೇನು, ಲೋಕರ ದರ್ಶನ ಭಗವಂತನ ದರ್ಶನ ಆಭಾಸೋ ಜ್ಞಾನ ಮಾಲೋಕೋ ಲೋಕೋ ಭಾಸತ್ತೆ ಕಟ್ಟದೆ, ಮೊದಲು ಲೋಕ ಭಗವಂತನ ಅವಲೋಕನ, ಅದರಿಂದಾಗಿ ಭಗವತ್ ಪ್ರಸಾದದಿಂದ ಸ್ವರ್ಗ. ಈ ಉದ್ದೇಶಗಳು ಜ್ಞಾನ ಜ್ಞಾನದ ಮೂಲಕ ಉದ್ದಿಷ್ಟವಾದ ನಿತ್ಯವಾದ ಸ್ವರ್ಗ ವೈಕುಂಠ ಲೋಕಕ್ಕೋಸ್ಕರ ಅವರು ಸಾವಿರ ವರ್ಷ ಮಾಡಿ ಮುಗಿಸಬಹುದಾದ ದೀರ್ಘಕಾಲ, ಸಾವಿರ ತಿಂಗಳು ಮಾಡಿ ಮುಗಿಸಬಹುದಾದ ದೀರ್ಘಕಾಲ ಯಜ್ಞದಲ್ಲಿ ತಜ್ಞ ಅಲ್ಲಿ ಇದ್ದಿದ್ದು ನೋಡಿ ಯಜ್ಞ ಮಾಡ್ತಾ ಇದ್ರು. ಒಮ್ಮೆ ಬಂದರು ಬೆಳಿಗ್ಗೆ ಕಾಲ, ಆ ತಾತಸ್ತಮನವನ್ನು ಮುಗಿಸಿದ್ದಾರೆ. ಆವಾಗ ಬಂದರು ಸೂತ್ರ ಬಂದರು, ಆ ಸೂತ್ರನೆಲ್ಲ ಸ್ವಾಗತಿಸಿದ್ದಾರೆ. ಆ ಸಂದರ್ಭದಲ್ಲಿ ನೀನು ಇತಿಹಾಸ ಪುರಾಣ ಆದರೆ ಚೆನ್ನಾಗಿ ತಿಳ್ಕೊಂಡಿದ್ಯಾ, ಹಾಗೆ ಬೇರೆ ವ್ಯಾಸರು ಏನು ತಿಳ್ಕೊಂಡಿದ್ದಾರೋ ಅದನ್ನೇ ಬೇರೆ ಋಷಿಗಳೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ತಿಳ್ಕೊಂಡಿದ್ದಾರೆ. ನೀವು ನಿಜವಾಗಿ ಕೂಡ ವೇದವ್ಯಾಸರ ತುಂಬ ಅನುಗ್ರಹಕ್ಕೆ ಪಾತ್ರರಾದವರು, ನಾವು ಕೇಳ್ತೇವೆ. ತಿಳ್ಕೊಳ್ಬೇಕಾದದ್ದು ಬಹಳ ಇದೆ, ಆದರೆ ಕಲಿಯುಗದ ಜನರಿಗೆ ಆಯೇನ ಅಲ್ಪಾಯುಷೋಮತ್ಯಾಹ, ಕಲಿಯುಗದಲ್ಲಿ ಸಾಮಾನ್ಯವಾಗಿ ಬೇಗ ಸಾಯ್ತಾರೆ ಮನುಷ್ಯರು, ಅದರಲ್ಲಿಯೂ ಕೂಡ ಕಲಿಯುಗದ ಜನರಿಗೆ ತುಂಬ ಆಲಸ್ಯ ಜಾಸ್ತಿ. ಸೋಮಾರಿಗಳು ಮಂದಾಹ ಸೂಪರ್ ಮಂದವದಯ, ತುಂಬ ತಿಳಿಗೇಡು, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ತಿಳಿಗೇಡು, ಅರ್ಥವೇ ಆಗುವುದಿಲ್ಲ ಪ್ರಾಣಿಗಳಿಗೆ. ಮತ್ತೆ ಬರಬೇಕಂದು ಮನಸ್ಸೇ ಬರಲ್ಲ, ಮತ್ತೆ ಕೇಳಲಿಕ್ಕೆ ಭಾಗ್ಯ ಇಲ್ಲ, ಮಂದ ಭಾಗ್ಯ ಕೇಳುವ ಭಾಗ್ಯ ಇಲ್ಲ ಇಂಥವರಿಗೆಲ್ಲ ಭಾಗವತ. ಅಷ್ಟೇ ಅಲ್ಲ, ಮತ್ತೆ ಉಪದ್ರುತ ಮಂಡಿ ನೋವು ಇತ್ಯಾದಿಗಳಿಂದ ಉಪದ್ರುತ, ಇಂಥ ಪ್ರಸಂಗದಲ್ಲಿ ಅವರಿಗೆ ಭಾಗವತ ಸಾರ ಹೇಳಿ ಅವರನ್ನು ಉದ್ಧಾರ ಮಾಡಬೇಕಾಗಿಲ್ಲ. ಆದಿಯಂತೆ ನೆಟ್ಟಿಗಿಲ್ಲ, ಸಮಸ್ಯೆ ಇದೆ, ಅವರಿಗೆ ತಕ್ಕಂತೆ ಪ್ರವಚನ ಮಾಡಬೇಕು, ಜವಾಬ್ದಾರಿ ಪ್ರವಚನಕಾರರ ಮೇಲೆ. ಆರ್ಯನಸಿನಲ್ಲ, ಆರ್ಯನಸಿನ ದೌರ್ಬಲ್ಯವನ್ನು ಅರ್ಥ ಮಾಡಿಕೊಂಡು ಪ್ರವಚನ ಮಾಡ್ರಿ, ಭಾಗವತ ಹೇಳ್ರಿ ಅಂತ ಆವಾಗ ನಮ್ಮ ಹಣೆ ಬರೆಲ್ಲ ಹೇಳಿ ಆಗಿದೆ. ಕೇಳಬೇಕಾದದ್ದು ಸಾವಿರ ಇದೆ, ಆದರೆ ನೀವೆಲ್ಲ ಅದನ್ನು ಹೇಳ್ತಾ ಕೂತ್ಕೊಂಡ್ರೆ ಜನರಿಗೆ ತಾಳ್ಮೆ ಇರುವುದಿಲ್ಲ, ತಗೊಳ್ಳಿಕ್ಕೂ ಸಾಧ್ಯ ಇಲ್ಲ, ಬುದ್ಧಿಯಿಂದ ಕೂತ್ಕೊಳ್ಳಿಕ್ಕೂ ಅಷ್ಟೊತ್ತು ಕೂತ್ಕೊಳ್ಳಿಕ್ಕೂ ತಾಳ್ಮೆ ಇರುವುದಿಲ್ಲ. ಬಹಳ ಸಮಸ್ಯೆ ಇದೆ, ಅದಕ್ಕೆ ಏನು ಸಾರ ವೇದ ಇತಿಹಾಸ ಪುರಾಣಗಳ ಸಾರ ಏನಿದೆ ಅದನ್ನು ನಿಮ್ಮ ಬುದ್ಧಿಯಿಂದ ಸಂಗ್ರಹ ಮಾಡಿ ಅದು ಜನರ ಮುಂದೆ ಇಡಿ. ಭೂತಾನ ಭಗವತ್ ಭಕ್ತರಿಗೆ ಮಂಗಳ ಆಗಲಿಕ್ಕೋಸ್ಕರ ಯಾವುದನ್ನು ಭಾಗವತವನ್ನು ಕೇಳಿದ್ರೆ ಭಗವಂತ ಪ್ರಸನ್ನನಾಗ್ತಾನೆ, ಮನುಷ್ಯರ ಚಿತ್ತವೂ ಶುದ್ಧಿ ಆಗುತ್ತೋ, ಆತ್ಮಂದ್ರೆ ಪರಮಾತ್ಮನೂ ಪ್ರಸನ್ನನಾಗ್ತಾನೋ ಅದನ್ನು ಹೇಳ್ರಿ ಅಂತ ಹೇಳ್ತಾ ನಿನ್ನೆ ಬಗ್ಗೆ ನಾನು ಅದನ್ನು ಹೇಳಿ ಆಗಿದೆ, ಅದನ್ನು ಮತ್ತೆ ಹೇಳಿದೆ. ಇಲ್ಲಿ ಪ್ರಶ್ನೆ ಅಂದರೆ ಈ ಅಚ್ಚಿಕತೆ ಹಾಗೆ ಬಂದದ್ದಲ್ಲ, ನೋಡಿ ಬೇರೆ ರೂಟ್ ಇದೆ, ಬಹಳ ಮಾರ್ಗ ಇದೆ ಮೋಕ್ಷಕ್ಕೆ. ಇದೇ ಯಾಕಂದ್ರೆ ಇಲ್ಲ ನೋಡಿ, ವೈಷ್ಣವ ಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾರೆ, ಕೇವಲ ವೈಷ್ಣವ ಕ್ಷೇತ್ರದಲ್ಲಿ ವಾಸ ಮಾಡೋದನ್ನು ಮೋಕ್ಷ ಆಗುವುದಿಲ್ಲ, ಅದು ಮೋಕ್ಷಕ್ಕರೇ ಹೌದು ಆಗುವುದಿಲ್ಲ, ಅದು ಶೌನಕ್ಕಾಗಿದೆ. ಮೋಕ್ಷಕ್ಕೆ ಮೋಕ್ಷ ಸಾಧನವಾದಂತಹ ವೈಷ್ಣವ ಕ್ಷೇತ್ರದಲ್ಲಿ ಇದ್ದಾರೆ, ಮತ್ತೇನು ಮಾಡಿ ಪಾಮ ಸೋಮ ಅಮೃತ ಯಾಗ ಮಾಡ್ತಾ ಇದ್ದಾರೆ, ಕೇವಲ ಯಾಗದಿಂದ ಆಗುವುದಿಲ್ಲ. ಮತ್ತೆ ಶೌನಕ್ಕಂದ್ರೆ ವೇದವನ್ನು ಓದಿದ್ದಾನೆ ಅವರು, ವಸ್ತ್ರಕಃ ಶೌನಕ ವೇದ ಓದ್ಕೊಂಡಿದ್ದಾರೆ. ಮತ್ತೆ ಗೋಮತಿ ನದಿ ತೀರದಲ್ಲೇ ಇದೆ, ಗೋಮತಿ ನದಿ ತೀರದಲ್ಲೇ ಇದೆ ನದಿ, ನೀವು ನಿತ್ಯ ಸ್ನಾನ ಮಾಡ್ತಾ ಇದ್ರೆ ವೈಷ್ಣವ ಕ್ಷೇತ್ರದಿಂದ ಯಾಗ ಮಾಡ್ತಾ ಇದ್ದಾರೆ, ವೇದ ಓದ್ಕೊಂಡಿದ್ದಾರೆ. ಇಷ್ಟೆಲ್ಲ ಅಂದ್ರೂ ಕೂಡ ನನಗೆ ಭಾಗವತ ಹೇಳಿದೆ ಅಂತ ಗಂಡಿದ್ದಂತೆ ಏನಾಯ್ತು, ಇಷ್ಟೆಲ್ಲ ಮಾಡಿದ್ರೂ ಕೂಡ ಭಾಗವತ ಜ್ಞಾನ ಇಲ್ಲ ಅಂದ್ರೆ ಮೋಕ್ಷ ಆಗುವುದಿಲ್ಲ ಇದ್ದಾಗೆ. ಅದಕ್ಕೆ ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ರು ಕೂಡ ಅವರು ಭಾಗವತ ಹೇಳಲೇಬೇಕು ಅಂತ ಪಟ್ಟಿ ಹಿಡಿದ್ರಂದ್ರೆ ಅಲಾಭ ಪುರುಷಾರ್ಥಸ್ಯ ಮುಕ್ತ ಮುಕ್ತ ಅರ್ಥಮೃತ ಇದ್ದು, ಈ ಭಾಗವತ ಅರ್ಥವನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗಿ ಪುರುಷಾರ್ಥ ಲಾಭ ಆಗುವುದಿಲ್ಲ. ಹಾಗಾಗಿ ಆಖ್ಯಾಯಿಕಾ ಪ್ರದರ್ಶಂತೆ ತತ್ರ ತತ್ರ ಅಂದರೆ ಅದೇ ತಪಸ್ವಿಗಳಾಗಿರ್ತಕ್ಕಂಥವರು ಕೂಡ ಯಜ್ಞ ಮಾಡ್ತಾ ಇದ್ರು ಕೂಡ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ನಮಗೆ ಭವರೋಗ ಬಗೆಹರಿಬೇಕಾದ್ರೆ ಭಾಗವತ ಕೇಳಲೇಬೇಕು ಎಂದಾಗಿರ್ತ. ಅದಕ್ಕೆ ತಸ್ಮಿನ್ ಕರ್ಮಣ್ಯನ ಶ್ವಾಸೇ ಧೂಮ ಧೂಮ್ರಾತ್ಮನ ಭವಾನ್ ಪಾಪಾಯಿತಿ ಗೋವಿಂದ ಆದ ಪದ್ಮಾಸವಂ ಅದು. ನಮಗೆ ಉಸಿರು ತಗೊಳ್ಳಿಕ್ಕೆ ಪುರುಸೊತ್ತಿಲ್ಲ, ಅಷ್ಟು ಕೆಲಸ ಇದೆ. ಇನ್ನೊಂದು ಅರ್ಥ ಮಾಡಿದ್ದಾರೆ, ಶ್ವಾಸ ಬಿಡುವಷ್ಟು ಪುರುಸೊತ್ತಿಲ್ಲ ನಮಗೆ, ಅದು ಒಂದು ಅರ್ಥ. ಅಥವಾ ನಮಗೆ ಈ ಕರ್ಮದಲ್ಲಿ
ಕೇವಲ ಯಾವ ಕರ್ಮದಿಂದ ನಮಗೆ ಮೋಕ್ಷ ಆಗ್ತದೆ ಎಂಬ ವಿಶ್ವಾಸವೂ ಇಲ್ಲ. ಹೊಗೆಯೆಲ್ಲ ಒಂದು ಹೊಗೆಯಿಂದ ನಮ್ಮ ದೇಹ ಎಲ್ಲ ಮಲಿನಾಗಿದೆ. ನಮಗೆ ಈ ಕರ್ಮದ ಈ ಕರ್ಮ ಮಾಡಿಯೇ ಮೋಕ್ಷ ಆಗತ್ತೆ ಅಂತ ಖಂಡಿತವಾಗಿ ವಿಶ್ವಾಸ ಇಲ್ಲ. ಇಂಥ ಹಂತದಲ್ಲಿ ನಾವು ಕರ್ಮ ಮಾಡ್ತಾ ಇದ್ದೇವೆ, ದೇವರು ತಕ್ಕ ಫಲ ಕೊಟ್ಟ ಒಂದು ಮಾತು ಬರ್ತದೆ ಶಾಸ್ತ್ರದಲ್ಲಿ. ಆ ಕ್ಷೇತ್ರದಲ್ಲಿ ಕರ್ಮ ಮಾಡ್ತಾ ಇದ್ದಾರೆ. ಕರ್ಮ ಮಾಡುವುದು ಯಾಕೆ? ಕರ್ಮನ ಜ್ಞಾನವಾತನೋತಿ ಜ್ಞಾನೇನ ಅಮೃತಿ ಭವತಿ. ಆ ಯಜ್ಞ ಕರ್ಮ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ಜ್ಞಾನೋಪದೇಶ ಮಾಡಲಿಕ್ಕೋಸ್ಕರವೇ ವಿಶೇಷವಾಗಿ ಸುಖಾಚಾರ ಶಿಷ್ಯರಾದ ಸೂತಪರಾಧಿಕರು ಬಂದರು. ಅಂದರೆ ದೇವರು ನಾವು ಮಾಡತಕ್ಕಂಥ ಕರ್ಮಕ್ಕೆ ಜ್ಞಾನರೂಪ ಫಲ ಕೊಟ್ಟು ಉದ್ಧಾರ ಮಾಡ್ತಾನೆ. ಅದಕ್ಕೋಸ್ಕರ ಆ ಕರ್ಮ ಕ್ಷೇತ್ರದಲ್ಲಿ ಅವರು ಇರುವಾಗ ಜ್ಞಾನ ಕೊಡಲಿಕ್ಕೋಸ್ಕರವೇ, ಆ ಕರ್ಮದ ಫಲವೋ ಎಂಬಂತೆ ಜ್ಞಾನ ಪಡಲಿಕ್ಕೋಸ್ಕರವೇ ಅದೃಷ್ಟ ಪ್ರೇರಕನಾದ ಭಗವಂತನಿಂದ ನೀನು ಪ್ರೇರಿತನಾಗಿ ಇಲ್ಲಿ ಬಂದಿದ್ದೀ. ನಾವು ಈ ಸಂಸಾರ ಕಲಿಯ ಬಾದ ಸಮುದ್ರದಲ್ಲಿ ಮುಳುಗಿದ್ದೇವೆ. ಕಲಿ ನಮ್ಮ ಸತ್ವವನ್ನೆಲ್ಲ ಹರಣ ಮಾಡಿದ್ದಾನೆ. ನೀನು ಅಂಬಿಗನಾಗಿ ಬಂದಿ ಭಾಗವತ ನೌಕೆಯಲ್ಲಿ ನಮ್ಮನ್ನು ಕೂಡಿಸಿ ನಮ್ಮನ್ನು ಸಮುದ್ರ ಈ ಸಂಸಾರ ಸಮುದ್ರ ದಡ ವಿಷ್ಣುಪಾದವನ್ನು ಸೇರಿಸು ಅದಕ್ಕೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಏನಂತ ಹರಿಚರ್ಯ ಅನುವರ್ಣ ಭವಸಿಂಧು ಪ್ರಬೋದೃಷ್ಟ ಹರಿಚರ್ಯ ಅನುವರ್ಣನ ಕರ್ಣಾಕಾರನಾಗಿ ಭಾಗವತ ನೌಕೆಯನ್ನು ತಗೊಂಡು ಹುಟ್ಟು ಹಾಕುವ ನೌಕೆ ಏನು ನೌಕೆಯನ್ನು ನಡೆಸುವ ಅಂಬಿಗನಾಗಿ ನೀನು ಬಂದಿದ್ದಿ ಅದೃಷ್ಟ ಪ್ರೇರಕನಾದ ಭಗವಂತನಿಂದ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ಜ್ಞಾನ ಮಾಡಿದ್ದಕ್ಕೆ ಕರ್ಮ ಮಾಡಿದರೆ ಜ್ಞಾನ ಬರುತ್ತೆ, ಜ್ಞಾನದಾರವೇ ಮೋಕ್ಷ ಎಂಬುದು ಇದರಿಂದ ಅರ್ಥ ಆಗತ್ತೆ. ಆಗ ಭಾಗವತ ಬೇಕೇ ಬೇಕೇವನ ಭಾಗವತ ಆಗ್ಬೋದು ಬೇರೆಯೂ ಆಗ್ಬೋದಲ್ಲ, ವಿಕಲ್ಪ ಇಲ್ಲ, ಭಾಗವತ ಕೇಳಲೇ ಎಂಬುದಾಗಿ ಅಭಿಪ್ರಾಯ. ಹೀಗೆ ವೇದವನ್ನು ಅರ್ಥ ಅಂತಕ್ಕಂಥವರು ಭಾಗವತದಲ್ಲೇ ತಲಸ್ಪರ್ಶಿಯಾದ ಪಾಂಡಿತ್ಯವುಳ್ಳಂತಹ ಸೂತ ಪುರಾಣಿಕರ ಅವರು ಬಂದು ಆ ಭಾಗವತ ಹೇಳಲಿಕ್ಕೆ ಶುರು ಮಾಡಿದರು. ನಿನ್ನೆ ತಾನು ಹೇಳಿಯಾಗಿದೆ, ನಿನ್ನೆ ಹೇಳುವುದಿಲ್ಲ, ಆರು ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿಯೇ ಭಾಗವತ ಬಂದದ್ದು ಅಂತ ಹೇಳ್ತಾ ತಮ್ಮ ಗುರುಗಳನ್ನು ನೆನಪು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರೋಮಹರ್ಷರ ಪುತ್ರರಾಗಿರ್ತಕ್ಕಂತಹ ಸೂತ ಪುರಾಣಿಕರಿಗೆ ಸೌಮ್ಯ ಅಂತ ಹೆಸರು, ಸೌಮ್ಯ ಅಂತ ಹೆಸರು, ಉಗ್ರಶ್ರವ ಅಂತ ಅದು ಹೆಚ್ಚಿದ್ದರು. ಉಗ್ರಶ್ರವ ಅಂದ್ರೆ ಅರ್ಥ ಏನ್ರಿ? ಅವನಿಗೆ ಸಮಸ್ಯೆ ಇಲ್ದಿದ್ರು ಕೂಡ ಅವನು ಸೀರಿಯಸ್ ಆಗಿ ಕೇಳಲೇಬೇಕಾಗಿತ್ತು. ಯಾರು ಸೀರಿಯಸ್ ಆಗಿ ಕೇಳಬೇಕು ಭಾಗವತವನ್ನ? ಪರಿಚಿತರಾದ್ರೆ ಸಮಸ್ಯೆ ಇದೆ, ಇವರಿಗೆ ನಂತರ ಸರ್ಪಗತಿ ಕಡಿತಾ ಇಲ್ಲ. ಆದರೂ ಕೂಡ ಪರಿಚಿತರಾಗಿ ಎಷ್ಟು ಜೋರಾಗಿ ಕಠಿಣವಾದ ಕ್ರಮದಿಂದ ಕೇಳಿದ್ನೋ ಅಷ್ಟೇ ಈ ಸಮಸ್ಯೆ ಇಲ್ದಿದ್ರೂ ಕೂಡ ಅವರು ಜೋರಾಗಿ ಕೇಳಿಬಿಟ್ಟು. ಯಾಕಂದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುಗಡೆದಲ್ಲ, ಹೇಳುವ ಜವಾಬ್ದಾರಿ ಇಲ್ಲ ಅಂದ್ರೆ ಕೇಳುವುದಿಲ್ಲ ಅಂತ ಏನು ಬರಲ್ಲ, ಹೇಳೋದು ಒಪ್ಪಿಸುವ ಜವಾಬ್ದಾರಿ ಇದ್ರೆ ಮಾತ್ರ. ಅದಕ್ಕೆ ಅವನು ಎಷ್ಟು ಅವಧಾರಣೆ ಮಾಡಿದ್ದಾನೆ, ಮನಸ್ಸನ್ನು ಏಕಾಗ್ರವಾಗಿಟ್ಕೊಂಡು ಉಗ್ರವಾದ ಶ್ರವಣ, ಬಹಳ ಶ್ರಮದಾಯಕವಾದಂಥ ಶ್ರವಣ. ಯಾಕೆಂದ್ರೆ ಕೇಳಿದ್ದನ್ನ ಹೃದಯದಲ್ಲಿಟ್ಕೊಂಡು ಇನ್ನೊಬ್ಬರಿಗೆ ಹೇಳಬೇಕಾಗಿದೆ. ಅವನು ಪುರಾಣ ಪ್ರವರ್ತಕ ಜವಾಬ್ದಾರಿ ಅವನಿಗೆ. ಯಾಕಂದ್ರೆ ಒಂದು ಪೋಸ್ಟ್ ಅಪ್ಪನ ಪೋಸ್ಟ್ ಅವನಿಗೆ ಸಿಕ್ಕಿದೆ. ರೋಮಾಂಚನನ್ನು ಕೊಂದಂತ ಬಲರಾಮದೇವರು ಮತ್ತೆ ಇವರನ್ನೇ ಆಯ್ಕೆ ಮಾಡಿದರು. ಅವ್ರಿಗೆ ಇವರು ಶಕ್ತಿ ಎಲ್ಲ ಕೊಟ್ಟು, ಹಾಗಾಗಿ ಅವನಿಗೆ ಬಹಳ ಜವಾಬ್ದಾರಿ ಇದೆ. ಹೇಳುವುದು ಮಾತ್ರ ಅಲ್ಲ, ಅದನ್ನು ಕೇಳುವುದು ಮಾತ್ರ ಅಲ್ಲ, ಹೇಳುವ ಜವಾಬ್ದಾರಿ ಇದೆ. ಹಾಗಾಗಿ ತುಂಬ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಎಲ್ಲವನ್ನು ತನ್ನ ಬುದ್ಧಿಯಲ್ಲಿ ಅವಧಾರಣೆ ಮಾಡಿಕೊಂಡು ತುಂಬಿಕೊಂಡು ಕೇಳಿದ್ದಾರೆ. ಅದು ಉಗ್ರವಾದ ಭಯಾನಕವಾದ ಶ್ರವಣ, ಬಹಳ ಕಷ್ಟ ಉಂಟು, ಕಠಿಣ ಶ್ರವಣ ಅದು ಮಾಡಿದ್ದಾನೆ ಅಂತ. ಆದರೆ ನಿಜವಾಗಿ ಉಗ್ರಶ್ರವ ಅಂದರೆ ಅವರ ಗುರುಗಳು ಉಗ್ರಾದ ಶ್ರವ ರುದ್ರದೇವರಿಂದ ಶ್ರವಣ ಮಾಡಿ, ಉಗ್ರ ಶಬ್ದಕ್ಕೆ ರುದ್ರದೇವರು, ರುದ್ರದೇವರ ಸ್ವರೂಪರಾದಂತಹ ಶುಕಾಚಾರ್ಯರಿಂದ ಶ್ರವಣ ಮಾಡಿದವರು. ಅದಕ್ಕೆ ಅವರನ್ನು ಸೌಮ್ಯ ಅಂತ ಕರೆಯುವುದು. ಸೌಮ್ಯ ಅಂದರೆ ಸೋಮಪಾನಾರ್ಹ ಅಂತ ಅರ್ಥ. ಅವ್ರು ಏನು ಸೋಮಪಾನಾರ್ಹ ಗೊತ್ತಾಗುವುದಿಲ್ಲ. ಯಾಕೆಂದರೆ ಸೋಮಪಾನಾರ್ಹ ಅಂದರೆ ಅದು ಸಾಮಾನ್ಯ ಬ್ರಾಹ್ಮಣ ಅಲ್ಲ, ಇದು ಛಾಂದಸಾಮ್ ಅನ್ಯತ್ರ ಅಧಿಕಾರ. ಸೋಮಪಾನಾರ್ಹ ಅಂದ್ರೆ ಅರ್ಥ ಏನು ಗೊತ್ತುಂಟ? ಏನು ಗೊತ್ತುಂಟ? ಸೋಮ ಅಂದರೆ ಯಾವ್ದು ಹೇಳಿ? ಮನಸ್ಸು. ಮನಸ್ಸೆಂದರೆ ಸೋಮರತೆ. ಅದನ್ನು ಹಿಂದಿದಾಗ ಬರ್ತಕ್ಕಂಥದ್ದು ಯಾವ್ದು ಹೇಳಿ? ಮನಸ್ಸೆಂಬ ಲತೆಯಲ್ಲಿರುವಂತಹ ರಸ ಯಾವ್ದು ಹೇಳಿ? ಯಾವುದು? ಇನೇ ಸೋಮ ಅಲಂಕೃತ ಭಕ್ತಿ ಎಂಬ ರಸ. ಅದನ್ನು ಪಾನ ಮಾಡಲಿಕ್ಕೆ ಅಥವಾ ಸೋಮ ಅಂದರೆ ಉಮಾಪತಿ, ಉಮಾಸಹಿತನಾದ ಉಮಾಮಹೇಶ್ವರ ಮಹಾರುದ್ರದೇವ ಶುಕಾಚಾರ್ಯ ಅವರ ಶಿಷ್ಯ ಸೋಮಸ್ಯ ಅಯಂ ಸೌಮ್ಯ. ಸೋಮ ಅಂದರೆ ಯಾರು? ರುದ್ರದೇವರು, ಉಮಾಸಹಿತನಾದ ರುದ್ರದೇವರು ಸೋಮ. ಅಥವಾ ಇಲ್ಲಿ ಉತ್ಕೃಷ್ಟ ವಿದ್ಯಾಸಂಪನ್ನನಾದ ಶುಕಾಚಾರ್ಯ ರುದ್ರದೇವರ ಅವತಾರವು. ಸೋಮ ಅಂದ್ರೆ ರುದ್ರದೇವರು ಅಂತ ಅರ್ಥ. ಕುಮಾರ ಸಹಿತ ಸೋಮ ಅವನ
ಶಿಷ್ಯ ಸೌಮ್ಯ, ಎಲ್ಲ ಸುಮಾರು ಸದ್ಯ ಬರುತ್ತೆ ಸೌಮ್ಯ ಸೌಮ್ಯ ಅಂತ. ದೊಡ್ಡ ಅವ್ರು ಏನ್ ಮಾಡ್ತಾರೆ ಗುರುಗಳಿಗೆ, ಈ ಗುರುಗಳು ಸರಿಯಾಗಿರ್ಬೇಕು, ನೆಟ್ಟಿಗಿರ್ಬೇಕು. ಗುರು ನೆಟ್ಟಿಗಿಲ್ಲ ಅಂದ್ರೆ ನಮ್ಗೆ ಆ ಗುರು ಹೇಳಿದಂತಹ ಯಾವುದೇ ವಿಶ್ವಾಸ ಬರಲ್ಲ, ಉಪದೇಶದಲ್ಲಿ ವಿಶ್ವಾಸ ಬರಲ್ಲ. ಆದ್ರೆ ಗುರುಗಳ ಮಹತ್ವ ಹೇಳ್ತಾರೆ, ಎಂ ಪ್ರವ್ರಜಂತ ಮುಖೇತ ಮತೇತ ನತ್ಯಂ ದ್ವೈಪಾಯಂ ವಿರಹಕಾತರ ಆಜುಹಾವ ಉತ್ತೇಜ ತನ್ಮಯತ ಸರ್ವೋಪಿನೇದು ತಂ ಸರ್ವಭೂತ ಹೃದಯ ಮುನಿತ ಮಾನತೋಷ್ಣಿ ಅಂತ. ತುಂಬಾ ವಿರಕ್ತರಾಗಿ ಸನ್ಯಾಸಿಗಳಾಗಿ ದೇಹ ಗೇಹ ಅಲ್ಲಿಗಳ ಮೇಲೆ ಅಭಿಮಾನವನ್ನೇ ಬಿಟ್ಟು ಗೃಹಸ್ಥರು ಮಾಡಬೇಕಾದ ಕೃತ್ಯ ಏನೂ ಇಲ್ಲ, ಅದನ್ನೆಲ್ಲ ತ್ಯಜಿಸಿ ವಿರಕ್ತರಾಗಿ ಸನ್ಯಾಸಿಗಳಾಗಿ ಅವರು ಹೊರಟೋದು ಹೊರಟೋದ್ರಲ್ಲ ವಿರಕ್ತರಾಗಿ. ಈ ಸನ್ಯಾಸಿಯಾಗಿ ಹೊರಟೋಗುವ ಸಂದರ್ಭದಲ್ಲಿ ವೇದವ್ಯಾಸರ ತಂದೆ ತಾನೇ ಮಗ ಪುತ್ರಾಂತ ವಿರಹದಿಂದ ತುಂಬ ಕಾತರರಾಗಿ ಗಾಬರಿಯಾಗಿ ಮಗ ಹೊರಟೋಗ್ತಾರ ಜೊತೆ ಏನಂತ ತುಂಬ ಗಾಬರಿಯಾಗಿ ಪುತ್ರಾಂತ ಕೂಗಿಕೊಂಡ್ರಂತೆ. ಆವಾಗ ಅಲ್ಲಿರ್ತಕ್ಕಂಥ ಮರಗಳಲ್ಲೂ ಪ್ರತಿಧ್ವನಿಯನ್ನು ವ್ಯಕ್ತಪಡಿಸ್ತವೆ. ಅರ್ಥಾತ್ ಮರಗಳ ಒಳಗೆ ಮರಗಳಲ್ಲಿ ಜೀವ ಇದೆ, ಮರಗಳೆಲ್ಲ ಜೀವ ಜೀವರು, ಆ ಜೀವರೊಳಗೆ ಮನಸ್ಸಿದೆ. ಆ ಮನೋನಿಯಾಮಕ ಶಿವ ಸ್ವರೂಪರಾದಿದ್ದಾನೆ. ಅಲ್ಲಿ ಮರದಲ್ಲಿ ನಿಂತು ಪ್ರತಿಧ್ವನಿಯನ್ನು ವ್ಯಕ್ತಪಡಿಸಿದ ಅಂತಹ ಸರ್ವ ಜೀವರ ಹೃದಯದಲ್ಲಿ ನಿಯಾಮಕನಾಗಿ ಮನೋನಿಯಾಮಕನಾದ ಮಹರುದ್ರದೇವ ಅವನನ್ನು ಮುನಿ ಅವನನ್ನು ಭಕ್ತಿಯಿಂದ ನಾನು ತಲೆಬಾಗ್ತೇನೆ ಅಂತ ಹೇಳಿದರು. ಬಹಳ ಸೊಗಸಾದದ್ದು ನೋಡಿ, ರುದ್ರದೇವರ ಅವತಾರ ತುಂಬ ಇದೆ, ಎರಡು ಅವತಾರದಲ್ಲಿ ಸ್ವಲ್ಪ ದೋಷ ಇದೆ, ಆದರೆ ಈ ಅವತಾರದಲ್ಲಿ ದೋಷ ಇಲ್ಲ ನೋಡಿ. ಅಪೇತ ಕೃತ್ಯಂ ಒಂದು ಮಾತಿದೆ ನೋಡಿ, ಅಪೇತ ಕೃತ್ಯಂ ಅಂದರೆ ಹಿಂಸಾದಿಗಳನ್ನು ಕೃತ್ಯ ಛೇದ್ಯ ಏನನ್ನು ಮಾಡುವ ಹಾಗಿಲ್ಲ, ಹಿಂಸೆ ಮಾಡುವ ಹಾಗಿಲ್ಲ ಅಂತ ಒಂದು ಅರ್ಥ. ಗೃಹಸ್ಥಾಶ್ರಮಕ್ಕೆ ಉಚಿತವಾದ ಯಾವ ಕರ್ತವ್ಯ ಅವರಿಗಿಲ್ಲ, ಮನೆ ಬಿಟ್ಟೋದ್ರೆ ಏನು ತೊಂದರೆ ಇಲ್ಲ, ಗೃಹಸ್ಥನ ಮಾತ್ರ ಮನೆಯಲ್ಲೇ ಬೇಕು ಅವ್ರಿಗೆ, ಮನೆ ಬಿಟ್ಟೋದ್ರೂ ಚಿಂತೆ ಇಲ್ಲ, ಯಾವ ಗೃಹಸ್ಥರ ಕರ್ಮ ಇಲ್ಲ ಅವರಿಗೆ. ಈ ಸ್ವಾರಸ್ಯ ಅಂದರೆ ನೋಡಿ, ನಾವು ರುದ್ರದೇವರ ಅವತಾರ ಎಷ್ಟೋ ನೋಡ್ತೇವೆ, ದೂರ್ವಾಸರು ಯತಿಗಳು ಹೌದು ಮಹಾರುದ್ರದೇವರು ಅವತಾರ ದೂರ್ವಾಸರು, ಆದರೆ ಅವರಲ್ಲಿ ಒಂದು ದೊಡ್ಡ ದೋಷ ಇತ್ತು, ಅದು ಅವರ ಮೋಕ್ಷಕ್ಕೇನು ಪ್ರತಿಬಂಧಕ ಆಗಿದ್ದು ಕೂಡ ಇಹಲೋಕದಲ್ಲಿ ಸ್ವಲ್ಪ ತೊಂದರೆ ಆಗಲಿಕ್ಕೆ ಕಾರಣವಾಯಿತು, ಹೇಗೋ ಬಂದ ಆಗಲಿ ಕಾರಣವಾಯಿತು. ಏನದು ಅಂಬರೀಷ ಮಹಾರಾಜನಿಗೆ ಕೃತ್ಯಾ ಪ್ರಯೋಗ ಮಾಡಬೇಕು, ವಿಷ್ಣು ಭಕ್ತರ ವಿರುದ್ಧ ಭಗವದ್ ಭಕ್ತನ ವಿರುದ್ಧ ಕೃತ್ಯಾಪ್ರಯೋಗ, ನನ್ನನ್ನು ಬಿಟ್ಟು ಊಟ ಮಾಡಿದ, ನನ್ನನ್ನು ಕಾರಣ ಕಾರಣಕ್ಕೆ ಕರೆದು ಈ ರೀತಿಯಾಗಿ ಅಪಮಾನ ಮಾಡ್ತೀಯ, ನೀನು ಭಕ್ತನಲ್ಲ, ನಿನಗೆ ದೊಡ್ಡ ಇದಿದೆ ದಂಬ ಇದೆ, ನಿನಗೆ ಬುದ್ಧಿ ಕಲ್ತೇವೆ, ಕೃತ್ಯಾ ಪ್ರಯೋಗ ಮಾಡಿಬಿಟ್ಟು ವಿಷ್ಣು ಭಕ್ತನ ವಿರುದ್ಧ ಕೃತ್ಯಾ ಪ್ರಯೋಗ ಯಾರು ಮಾಡಿದ್ರು, ಹಾ ಇವ್ರೇನು ಮಾಡಿದ್ರು, ಇನ್ನೊಬ್ಬರು ಇದ್ದಾರಲ್ಲ ಯಾರು ಅಶ್ವತ್ಥಾಮಾಚರು, ಅವ್ರೇನು ಮಾಡಿದ್ರು, ವಿಷ್ಣು ಭಕ್ತನಾದ ಪ್ರಹ್ಲಾದ ಬ್ರಹ್ಮಶಿರೋಸ್ತ್ರದಿಂದ ಛೇದ್ಯನಾದ, ಕೃತ್ಯಂ ಛೇದ್ಯಂ ಕೃತ್ಯಾ ಪ್ರಯೋಗ, ವಿಷ್ಣು ಭಕ್ತನಾದ ಅಂಬರೀಷನ ವಿರುದ್ಧ ಕೃತ್ಯಾ ಪ್ರಯೋಗ ದೂರ್ವಾಸರು ಮಾಡಿದ್ರೆ ಬ್ರಹ್ಮಶಿರೋಸ್ತ್ರದಿಂದ ಛೇದ್ಯನಾದ ವಿಷ್ಣು ಭಕ್ತನಾಗಿರ್ತಕ್ಕಂತಹ ಪರಿಸ್ಥಿತಿಯಾಗ ಅವರಿಬ್ರು ವಿಷ್ಣು ದ್ರೋಹ ಬಗೆದು, ಯಾಕಂದ್ರೆ ವಿಷ್ಣು ದ್ರೋಹ ಯಾರಿಗೂ ಬಗೆಯಬಾರದು, ಚಿಕ್ಕವರಿಗೂ ಬಗೆಯಬಾರದು ಎಂದು ಬರೀಬಾರ್ದು, ಯಾಕಂದ್ರೆ ತದ್ದತ್ತ ದ್ವೇಷ ಮಾಡಬಾರ್ದಲ್ವಾ, ಅವರಿಗೆ ಪಾರಲೌಕಿಕವಾಗಿ ಏನು ತೊಂದರೆ ಆಗುತ್ತಿಲ್ಲ, ಅವರ ಆದರೆ ಇಹಲೋಕದಲ್ಲಿ ಮಾನಭಂಗಾದಿಗಳಾಯಿತು, ಶಾಪ ತಗೊಳ್ಬೇಕಾಯ್ತು ಕೃಷ್ಣನಿಂದ, ಅದೇ ಕಣ್ಣೆಲ್ಲ ಕಚ್ಚಿ ದೇಹ ಎಲ್ಲ ಕಚ್ಚಿ ಕಚ್ಚಿ ಗಾಯ, ಆತನ ಸಂತಾನ ಇರುವುದಕ್ಕೆ ಮೈಯಲ್ಲೆಲ್ಲ ಗಾಯ, ಕೆಟ್ಟ ದುರ್ಗಂಧ ಇದು ಅಂತ ಕೃಷ್ಣ ಶಾಪ ಕೊಟ್ಟ. ಅವರಿಗೇನಾಯ್ತು, ತೇಜೋ ಬಂದ ಆಯ್ತು, ಕೊನೆಗೆ ಯಾರ ಕಾಲನ್ನ ಗತಿ ಇಟ್ಕೊಳ್ಬೇಕಾಯ್ತು, ಅಂಬರೀಷನ ಕಾಲನ್ನ ಹಿಡ್ಕೊಳ್ಬೇಕಾಯ್ತು, ಇಂಥ ಗತಿ ಬಂತು ಇಹಲೋಕದಲ್ಲಿ, ತೇಜೋ ಬಂದಾಯ್ತಲ್ವಾ ಅಷ್ಟೇ ಅವರಿಗೆ ಶಿಕ್ಷೆ. ಅದರಲ್ಲಿ ವಿಷ್ಣು ಭಕ್ತರಿಗೆ ಎಂದು ಕೂಡ ಅವರಿಬ್ರು ಒಬ್ಬ ಕೃತ್ಯಾ ಪ್ರಯೋಗ ಮಾಡಿದ, ಒಬ್ಬಂತೂ ಛೇದ್ಯ ಬ್ರಹ್ಮಶಿರೋಸ್ತನ ವಿಷ್ಣು ಭಕ್ತನ ಛೇದನೆ ಮಾಡಿದ್ರು, ಯಾಕೆಂದ್ರೆ ಛೇದ್ಯ ಆಯ್ತದೆ, ಕೊನೆಗೆ ಬಂದಿದ್ದ ಪರಮಾತ್ಮ ಬೇರೆ, ಒಳಗಡೆ ಹೊಟ್ಟೆ ಒಳಗಿರುವಾಗ ರಕ್ಷಣೆ ಮಾಡಿದ, ಹೊರಗೆ ಬಂದಂತೆ ಅಟ್ಯಾಕ್ ಆಯ್ತು ಪ್ರಪಂಚದ ಸತ್ಯ ಹೋದ, ಮತ್ತೆ ಕೃಷ್ಣ ಬಂದಿದ್ದು. ಆದರೆ ನಮ್ಮ ಈ ಆಚಾರ ಇದ್ದಾರಲ್ಲ ಶುಕಾಚಾರ, ಅದೇ ಸತ್ಯ, ಯಾವ ವಿಷ್ಣು ಭಕ್ತರ ಮೇಲೂ ಕೂಡ ಅವರೇನು ಮಾಡಿಲ್ಲ, ಏನು ಮಾಡಿಲ್ಲ, ಕೃತ್ಯ ಪ್ರಯೋಗ ಮಾಡಿಲ್ಲ, ಯಾರ ವಿಷ್ಣು ಭಕ್ತರನ್ನು ನೋಯಿಸಿಲ್ಲ, ಛೇದನ ಮಾಡಿಲ್ಲ, ಪರಮ ಶ್ರೇಷ್ಠರು. ಯಾಕೆ ವಾಯುದೇವರ ಆವೇಶ ಅದಕ್ಕೆ ಅಪೇತ ಕೃತ್ಯ ಎಂಬುದು ಈಗ ಒಂದು ಅರ್ಥವನ್ನ ಹೇಳ್ಬೋದು. ಇನ್ನೊಂದು ಅರ್ಥ ಏನ್ರಿ, ಪ್ರಶ್ನೆಯನ್ನು ಏನನ್ನು ಕರೆದಿದ್ದಾರೆ, ಪ್ರಶ್ನೆಯನ್ನು ಏನು ಕರೆದಿದ್ದಾರೆ ಹೇಳಿ, ನಮಗೆ ಪ್ರಶ್ನೆ ಬರೀತಲ್ಲ ಸುಮ್ಮನೆ ಆ ಪ್ರಶ್ನೆಯನ್ನು
ಬಗೆ ಅಂತ ಸುಮ್ಮನೆ ಅದು ಲತೆ ಇದ್ದಾರೆ. ಲತೆಯನ್ನು ಕಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಲತೆಯನ್ನು ಕಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಅಯ್ಯೋ ಮತ್ತೆ ಬೆಳೀತದೆ. ಪ್ರಶ್ನೆ ಏನು, ನೀವು ಪ್ರಶ್ನೆ ಬಂದಾಗ ಹಾಗೆ ಸುಮ್ಮನೆ ಬಿಡ್ಬೇಕು, ಅದು ಬೆಳೀತಾ ಹೋಗುತ್ತೆ. ಅದನ್ನು ಕಟ್ಟಿಸ್ಬೇಕು. ಶುಕಾಚಾರ್ಯರು ನೂರಾರು ಪ್ರಶ್ನೆಗಳನ್ನ ಪರಿಚಿತ್ರಾಜ ಮಾಡಿದ್ದ. ಆ ಪ್ರಶ್ನೆ ಲತೆಯನ್ನೆಲ್ಲ ಕತ್ತರಿಸ್ತಾ ಹೋದ್ರು. ಇನ್ನು ಕತ್ತರಿಸಲಿಕ್ಕೆ ಬೇಕಾದ ಲತೆ ಇಲ್ಲ, ಪೂರ್ಣವಾಗಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಖೇಚಂ ಪ್ರಶ್ನಾಲತ ಪ್ರಶ್ನ ಖೇದ್ಯ ಪ್ರಶ್ನಾಲತ ಛೇದಿಸಬೇಕಾದ ಪ್ರಶ್ನಾಲತ ಇಲ್ಲ, ಎಲ್ಲ ಖೇದ ಚಿನ್ನ ಪ್ರಶ್ನ. ಎಲ್ಲಾ ಪ್ರಶ್ನಾಲತೆಯನ್ನು ಛೇದ ಮಾಡಿ ಆಗಿದೆ ಅಂದ್ರೆ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಟು ಎಲ್ಲಾ ಪ್ರಶ್ನೆ ಲತೆಯನ್ನು ಕತ್ತರಿಸಿ ಆಗಿದೆ. ಅರ್ಥ ಆಯ್ತು? ಎಲ್ಲಾ ಪ್ರಶ್ನೆಗೂ ಉತ್ತರ, ಯಾವ ಪ್ರಶ್ನೆ ಹುಡ್ಕೊಳ್ಳಿಲ್ಲ. ಅಂತಹ ಅಸಂಶಯ ಸಂಶಯ ಚಿತ್ತ ಸಂಶಯವನ್ನೆಲ್ಲ ಅವರು ಯಾರು ಮಾಡಿದ್ದಾರೆ? ಪರಿಹಾರ ಮಾಡಬೇಕಾದ ಸಂಶಯವೇ ಇಲ್ಲ ಅಂತ ದೊಡ್ಡ ಗುರುಗಳು. ದೊಡ್ಡ ಗುರುಗಳು ಯಾವಾಗ ಆಗತ್ತೆ? ಅವರಿಗೆ ಸ್ವಯಂ ಪ್ರಶ್ನೆ ಸಂಶಯ ಬರಬಾರದು, ಇನ್ನೊಬ್ಬರ ಸಂಶಯ ಏನ್ ಮಾಡ್ಬೇಕು? ದೊಡ್ಡ ಗುರುಗಳ ಲಕ್ಷಣ ಇದೆ ಅಂತ ಅಂತ ವೈಭಾಯನ ವಿರಹಕಾದರ ಆದುಭಾವ. ಸರಿ, ಇಷ್ಟು ಹೇಳಿ. ಈ ಭಗವಂತ ಸ್ವಾನುಭಾವ ಅಂದ್ರೆ ಸ್ವಾಧೀನವಾದ ಮಹಿಮೆ ಉಳ್ಳ ಭಗವಂತ, ಏಕರ ಸಕಲ ಶ್ರುತಿಯ ಸಾರಭೂತನಾದವನು. ಅಧ್ಯಾತ್ಮ ಪ್ರಪಂಚದ ಬಗ್ಗೆ ಬೆಳಕರಿಸಿರ್ತಕ್ಕಂತಹ ಆ ಭಗವಂತನನ್ನ ಈ ಸಂಸಾರ ಎಂಬ ಕತ್ತಲೆಯನ್ನು ನೀಗಿಸಬೇಕು, ಏನು ಪರಿಹಾರ ಮಾಡಿಕೊಳ್ಬೇಕು ಅಂತ ಯಾರಿದ್ದಾರೆ ಅವರಿಗೆ ಆ ಪುರಾಣದಲ್ಲಿ ಗೋಪ್ಯನಾಗಿರ್ತಕ್ಕಂಥ ಆ ಭಗವಂತನನ್ನ ಉಪದೇಶ ಮಾಡಿರುವ ಕಾರುಣ್ಯದಿಂದ ಯಾವ ಸಂಭಾವನೆ ಆಸೆಯಿಂದೆಲ್ಲ ಪರಮ ವಿರಕ್ತ ಚಿದಾನಂದಿಗಳು ಕೇವಲ ಸಂಸಾರಿಗಳಲ್ಲಿ ಕಾರುಣ್ಯ ಕಾರುಣ್ಯದಿಂದಲೇನೆ ಅಂತಹ ಶ್ರೇಷ್ಠವಾದ ಪುರಾಣದಲ್ಲಿ ಗೋಪ್ಯನಾಗಿರ್ತಕ್ಕಂಥ ಆ ಭಗವಂತನನ್ನ ಉಪದೇಶ ಮಾಡಿ ಉದ್ಧಾರ ಮಾಡಿದ್ರು ಅಂತ ವೇದವ್ಯಾಸರು. ಮುನಿ ಗುರು ಮುನೀನ, ಎಲ್ಲ ಮುನಿಗಳಿಗೆ ಗುರು. ಒಂದು ಹೊಸ ಇದು, ಇವರಿಗೆ ಹೆಸರೇ ಬ್ರಹ್ಮರಾತ. ಶುಕಾಚಾರ್ಯಲ್ಲಿ ಎರಡನೇ ಸ್ಕಂದದಲ್ಲಿ ಬರುತ್ತೆ, ಇಲ್ಲೇ ಹೇಳಿಬಿಡ್ತಾರೆ ಬ್ರಹ್ಮರಾತ ಅಂತ ಹೆಸರು. ಬಾಲೋಪಿ ಸಂವೃತ್ತೇನ ಮುನಿಬ್ಬೋ ಬ್ರಹ್ಮಣಾಯತ ದತ್ತೋದ ಬ್ರಹ್ಮರಾತೇತಿ ನಾಮ ವೈಯಾಚಿಕೇರತೇತಿ. ದೊಡ್ಡ ದೊಡ್ಡ ಋಷಿಗಳಿದ್ರು. ಅವ್ರಿಗೆ ಏನಾಗಿತ್ತು? ತಲೆಯೆಲ್ಲ ಚೆನ್ನಾಗಿ ಹಣ್ಣಾಗಿತ್ತು, ತಲೆ ಕೂದಲು ಅಂತ ಅರ್ಥ. ತಲೆ ಕೂದಲು ಹಣ್ಣಾಗಿತ್ತು, ಆದರೆ ಅವರಿಗೆ ಒಂದು ಇದಿತ್ತು, ನಮ್ಗೆ ಇನ್ನೂ ಸರಿಯಾಗಿ ಜ್ಞಾನ ಬರಲಿಲ್ಲ. ಹಾಗಾಗಿ ತಲೆ ಕೂದಲು ಹಣ್ಣಾದರೂ ವೃದ್ಧರಾದರೂ ಕೂಡ ಒಳಗೆ ಜ್ಞಾನ ಹಣ್ಣಾಗಿರಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ಜ್ಞಾನ ಬೇಕು ಅಂತ ಕಲಕ ತುಂಬ ಜ್ಞಾನದ ಬಗ್ಗೆ ಉತ್ಕಟ ಇಚ್ಛೆ, ಜ್ಞಾನ ಪಿಪಾಸುಗಳಾಗಿದ್ದವು. ಅವ್ರು ಏನು ಮಾಡಿದ್ರು? ಋಷಿಗಳು ಮುನಿಗಳು, ದೊಡ್ಡ ದೊಡ್ಡ ಮುನಿಗಳವರು, ನಮಗೆ ಒಳ್ಳೆ ಆಚಾರ್ಯನ ಕೊಡ್ರಿ ಅಂತ ಅಪ್ಲಿಕೇಶನ್ ಹಾಕಿದ್ರು. ಯಾಕೆ ಜ್ಞಾನದ ಜ್ಞಾನ ಉಪದೇಶ ಮಾಡಿದ ದೊಡ್ಡ ಗುರುಗಳಂದ್ರೆ ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮದೇವರ ಹತ್ರ ಬೇಡಿದ್ರು, ನಮ್ಗೆ ಒಬ್ಬ ಗುರುಗಳು ಬೇಕು, ಸರಿಯಾಗಿ ನಾವು ಪಾಠ ಕೇಳಬೇಕಾಗಿದೆ ಅಂತ. ಹಣ್ಣು ಉದ್ರಾದ ನಂತರ ವಯಸ್ಕರ ಶಿಕ್ಷಣ, ವಯಸ್ಕರ ಶಿಕ್ಷಣವನ್ನು ಮಾತ್ರ ಶುರು ಮಾಡಿದ್ದೆ ಯಾರು? ಬ್ರಹ್ಮದೇವರು. ಅಪಾಯಿಂಟ್ಮೆಂಟ್ ಯಾರನ್ನು ಮಾಡಿದ್ರು ಗೊತ್ತಂತ? ತಲೆ ಹಣ್ಣಾಗಿದೆ ಈಗಿನ ಜನರಿಗೆ, ತಲೆ ಹಣ್ಣಾದ ನಂತರ ಚಿಕ್ಕವರಿಂದ ಪಾಠ ಕೇಳಕ್ಕೆ ತುಂಬ ಸಂಕೋಚ ಆಗುತ್ತೆ. ಜ್ಞಾನ ಹಣ್ಣಾಗಿದ್ರು ತಲೆ ಹಣ್ಣಾಗಿದೆ ಅಲ್ಲ, ತಲೆ ಕೊಡು ಹಣ್ಣಾಗಿದೆ ಅಂತ ತುಂಬ ಸಂಕೋಚ ಆಗುತ್ತೆ. ಮಾನ ಏನಿದ್ರು ಕೂಡ ದೊಡ್ಡ ಬಂಡು ಅಭಿಮಾನ ಇರುತ್ತೆ, ಮಾನ ಇರೋದಿಲ್ಲ. ಮಾನ ಅಂದ್ರೆ ಜ್ಞಾನ ಇರಲ್ಲ, ಆದ್ರೆ ಅಭಿಮಾನ ಜಾಸ್ತಿ. ಪಾಠ ಕೇಳಲ್ಲ, ಎಷ್ಟು ಪ್ರಶ್ನೆ ಬಂದು ಪ್ರಶ್ನೆ ಮಾಡಿದ್ರೆ ಮತ್ತೆ ನನಗೆ ದಡ್ಡ ಅಂತ ತಿಳ್ಕೊಳ್ತಾರೆ, ಅವ್ರಿಗೆ ಮಾಡಿ ಬಿಡ್ತಾರೆ. ಹಾಗಲ್ಲ, ಅವರಿಗೆ ಜ್ಞಾನ ಪಿಪಾಸುಗಳಾಗಿದ್ರು ಜ್ಞಾನ ಮರ್ಯಾದೆಯನ್ನು ಬಿಟ್ಟು ಸ್ವಾಭಿಮಾನ ಇರದೇ ಇದೆ ಅನ್ನೋದು ಗುರುಗಳು ಕೊಟ್ಟರೆ ಅಂತಿದ್ದಾಗ ಅಪಾಯಿಂಟ್ಮೆಂಟ್ ಮಾಡಿದ್ರು. ಅವರೆಲ್ಲ ಹನ್ನೆರಡು ಮುದುಕರಾಗಿದ್ದಾರೆ, ಚಿಕ್ಕ ಹುಡುಗನಾಗಿರ್ತಕ್ಕಂಥ ಶುಕಾಚಾರ್ಯ ಗುರುತ್ವೇರ ಗುರು ರೂಪದಲ್ಲಿ ಕೊಟ್ಬಿಟ್ಟಿರುತ್ತೆ. ಹಾಗಾಗಿ ಮೊತ್ತ ಮೊದಲು ವಯಸ್ಕರ ಶಿಕ್ಷಣಕ್ಕೆ ನಾಂದಿ ಹಾಡಿದವರೇ ಚತುರ್ಮುಖ ಬ್ರಹ್ಮದೇವರು. ಅದು ವಯಸ್ಕರ ಶಿಕ್ಷಣ, ಚಿಕ್ಕ ಎಲ್ ಬಾಲಕ ಇದು ಪುಟ್ಟ ಬಾಲಕ. ಆ ಪುಟ್ಟ ಬಾಲಕನ ಹಾಗೆ ಕೇಳಿದ್ರಂತೆ. ಹಾಗಾಗಿ ನಮಗೆಲ್ಲ ಅರ್ಥ, ವಯಸ್ಸಾದಂತರ ಚಿಕ್ಕವರಿಂದ ಪಾಠ ಕೇಳೋದು ಹೇಗೆ ಅಂತ ತಿಳ್ಕೊಳ್ಬೇಡಿ, ಸಂಕೋಚ ಪಡಬೇಡಿ. ಜ್ಞಾನಕ್ಕೋಸ್ಕರ ಎಂಥ ತ್ಯಾಗವನ್ನು ಮಾಡಲಿಕ್ಕೆ ತಯಾರಿರಬೇಕು ಅಂತ ಇದನ್ನು ಅರ್ಥ ಆಗತ್ತೆ. ಅದಕ್ಕೆ ಗುರುಮುನಿನ ಹಣ್ಣನ್ನು ಮುದುಕರಾದವರಿಗೆ ಚಿಕ್ಕ ಬಾಲಕ ಶುಕಾಚಾರ್ಯ ಉಪದೇಶ ಮಾಡಿದರು. ಚತುರ್ಮುಖ ಬ್ರಹ್ಮದೇವರಿಂದ ಅಪಾಯಿಂಟ್ಮೆಂಟ್ ಆಯಿತು ಅವರಿಗೆ. ಹಾಗೆ ಚತುರ್ಮುಖ ಬ್ರಹ್ಮದೇವ ರುದ್ರದೇವರನ್ನ ಸ್ವರೂಪರಾದಂತಹ ಶುಕಾಚಾರ್ಯನ ಜ್ಞಾನಕಾಲದಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ರಿಂದ ಹಾಗೆ ಅಪಾಯಿಂಟ್ಮೆಂಟ್ ಮಾಡಿರತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಸರ್ವಶ್ರೇಷ್ಠ. ಅದನಂತರ ಇವರು ಇವರು ಯಾರ ಬಗ್ಗೆ ಹೇಳೋದು? ದೇವರ ಬಗ್ಗೆ ಬಿಟ್ಟು ಸರ್ವೋತ್ತಮ. ಸರಿ, ಮುಂದೆ ಇಷ್ಟ ಸಂಸಾರಿ ನಾವು ಅಂತ
ಸಂಸಾರದಲ್ಲಿ ಇದ್ದವರಿಗೆಲ್ಲ ಭಾಗವತ ಹೇಳಿದ್ರ ಸಂಸಾರ ಸಮಯೋಗ್ಯರೂ ಇರುತ್ತೆ, ನಿತ್ಯ ಸಂಸಾರಿಗಳು ಸಮಯತೆ ಅವರೆಲ್ಲ ಕರುಣೆಯಿಂದ ಹೇಳಿಬಿಟ್ಟಾದರೆ. ಆದರೆ ಸಂಸಾರಿಗಳು ಅಂದರೆ ಸಂಸಾರದಲ್ಲಿ ಹೇಗೆ ಅರ್ಥ ಅಲ್ಲ, ಕೇವಲ ಸಂಸಾರಿಗಳೊಂದು ಇಷ್ಟೇ ಅರ್ಥ ಅಲ್ಲ. ಏನರ್ಥ, ಕೆಲವರು ಎಲ್ಲ ಸಂಸಾರದಲ್ಲಿ ದುಃಖ ಪಡ್ತಾರೆ, ಎದೆಷ್ಟು ಆಗ್ತಾರೆ, ವಿವಿಧ ಸುಖ ದುಃಖ ದರ್ಶನ ಏನು ವಿರಕ್ತ ಪ್ರಶ್ನೆ ಇಲ್ಲವೇ ಇಲ್ಲ, ಅಷ್ಟಾಗೋದು ಎದೆಷ್ಟು ಆಗ್ತಾ ಇರ್ತಾರೆ. ಎದೆಷ್ಟು ಆಗಲೇಬಾರ್ದು ಸಂಸಾರದಲ್ಲಿ, ಯಾರು ಎದೆಷ್ಟು ಆಗ್ತಾರೋ ಸರ್ವ ಇಲ್ಲ ಅಂತ ಎದೆಷ್ಟು ಆಗ್ತಾರೋ ಮೇಲಕ್ಕೆ ಬರೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಸಂಸಾರದಲ್ಲಿ ಇದ್ದು ವಿವಿಧ ದುಃಖ ದರ್ಶನೇನ ವಿರಕ್ತಸ್ಯ, ವಿವಿಧ ದುಃಖ ನೋಡಿ ವೈರಾಗ್ಯ ಬಂದಿರಬೇಕು. ವೈರಾಗ್ಯ ಬಂದು ಹರಿಯೇ ಸಾರ, ಬೇರೆ ಎಲ್ಲವೂ ಅಸಾರ ಅಂತ ಯಾರು ತಿಳ್ಕೊಂಡಿದ್ದಾರೋ ಹರಿಯೇ ಸಾರ ಯಾರಿಗೋ ಅವರು ಸಂಸಾರಿಗಳು. ಅಂದ್ರೆ ವೈರಾಗ್ಯ ಬಂದು ಹರಿಸಾರ ಅಂತ ಅಂದುಕೊಂಡವರು. ಆ ಸಾಯ ಪ್ರತಿಭೂ ಸಂಭೂಮ ಸಖ ವಿಷ್ಣು ವಾಚಕ ಸಂಭೂವ ಅಂತ ಹೇಳುವಾಗ ಬ್ರಹ್ಮ ಭುವನಸ್ಯ ಗೋಪ್ತ ಸಂಭೂವ. ಅಲ್ಲಿ ಪಂಡಿತಾಚಾರ್ಯರು ಅಲ್ಲಿ ಮನೆತನದವರು ಒಂದು ಅರ್ಥ ಮಾಡಿದ್ದಾರೆ. ಆ ಸಂಭವ ಅಂದ್ರೆ ಸಂ ಅಂದ್ರೆ ವಿಷ್ಣು, ವಿಷ್ಣುವಿನಿಂದ ಚತುರ್ಮುಖ ಬ್ರಹ್ಮದೇವ ಹುಟ್ಟಿದ ಅಂತ ಅರ್ಥ ಮಾಡಿದ್ದಾರೆ. ಸಂ ಅಂತ ಏಕಾಕ್ಷರ ಕೋಶ, ಸಂ ಅಂದ್ರೆ ವಿಷ್ಣು, ಸಂಸಾರ ಸಂ ಅಂದ್ರೆ ವಿಷ್ಣುವೇ ಸಾರ ಯಾರಿಗೋ ಅವರು ಸಂಸಾರಿ. ವಿಷ್ಣುವೇ ಸಾರ ಆಗ್ಬೇಕಾದ್ರೆ ಪ್ರಪಂಚ ಅಸಾರ ಅಂತ ತಿಳ್ಕೊಳ್ಬೇಕು. ಹಾಗೆ ಶಮದ ಸುಖ ದುಃಖ ಸಂಸಾರ ದುಃಖವನ್ನು ನೋಡಿ ವಿರಕ್ತರಾಗಿ ಬೇರೆ ಎಲ್ಲ ಪ್ರಪಂಚವು ಅಸಾರ ಹರಿ ಮಾತ್ರ ಸಾರ ಅಂತ ಅಂದುಕೊಂಡ ಮುಖ್ಯ ಅಧಿಕಾರಿಗಳಿಗೆ ಶುಕಾಚಾರ್ಯರು ಕಾರುಣ್ಯದಿಂದ ಭಾಗವತವನ್ನು ಹೇಳಿದರು. ಅಂತಹದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ. ಹೇಳ್ತಾ ನೋಡಿ, ನಾರಾಯಣ ನಮಸ್ಕಾರ ಮಾಡಬೇಕು ಸಕಲ ವೇದ ಭಾಗವತದಿಂದ ವೇದದಿಂದ ಪ್ರತಿಪಾದ್ಯ. ಅದನಂತರ ನಮಗೆ ವೈರಾಗ್ಯ ಬೇಕು, ಮನಸ್ಸು. ಪಂಚರಾತ್ರಾಗಮದ ಪ್ರವರ್ತಕ ಯಾರು? ಶೇಷದೇವ. ಪಂಚರಾತ್ರ ಆಗಮದ ಸಾರವೇ ಭಾಗವತ. ಪಂಚರಾತ್ರ ಆಗಮದ ಜ್ಞಾನ ಕೊಡುವನು ಯಾರು? ವ್ಯಾಖ್ಯಾನ ಗೋಚರವಾದ ಮನಸ್ಸಿಗೆ ನಿಯಾಮಕ ಯಾರು? ವ್ಯಾಖ್ಯಾನ ಇದು ಭಾಗವತ ವ್ಯಾಖ್ಯಾನ. ಅಭಿಷೇಕವಾದ ಮನಸ್ಸು ಕೊಡುವನು ಯಾರು? ಶೇಷ. ಪಂಚರಾತ್ರ ಆಗಮದ ಪ್ರವರ್ತಕ ಯಾರು? ಶೇಷ. ಆ ಶೇಷನ ಸ್ವರೂಪ ಯಾರು? ನರ. ಅವನಿಗೆ ನಮಸ್ಕಾರ ಮಾಡಲೇಬೇಕು, ನರನನ್ನು ನಮಸ್ಕಾರ ಮಾಡಿದೆ. ಇನ್ನು ನರೋತ್ತಮ ಭಕ್ತಿಯಾದಿಗಳು ವಾಯುದೇವ, ಅವನು ಭಕ್ತಿಯಾದಿ ಕೊಡ್ತಾನೆ. ಅವನು ಸಾಧಕೇಶ, ಸಾಧನೆ ಮಾಡಿಸೋರು, ಅವನಿಗೆ ನಮಸ್ಕಾರ ಮಾಡಲೇಬೇಕು. ಅದ ನಂತರ ಎಲ್ಲವರಿಗಿಂತ ಮಿಗಿಲಾಗಿ ಭಾಗ್ಯದ ಲಕ್ಷ್ಮೀ ಭಾರಮ್ಮ. ಭಾಗ್ಯ ಬೇಕು, ಭಾಗವತ ಕೇಳಲಿಕ್ಕೆ ಭಾಗ್ಯ ಬೇಕು, ಅರ್ಥ ಆಗಲಿಕ್ಕೆ ಭಾಗ್ಯ ಬೇಕು, ಶ್ರದ್ಧಾ ಭಾಗ್ಯ ಬೇಕು. ಎಲ್ಲವರಿಗೂ ಎಲ್ಲ ಇಷ್ಟು ಭಾಗ್ಯವಂತರು ಮಾತ್ರ ಏನಾಗ್ತಾರೆ, ಭಾಗವತ ಕೇಳಿ ಉದ್ಧಾರಾಗ್ತಾರೆ. ಮಹಾಭಾಗ್ಯ ಕೈವಲ್ಯ ಅದಕ್ಕೆ, ಅದನ್ನು ಕೇಳಬೇಕು, ಅದನ್ನು ಹೊಂದಬೇಕಾದ್ರೆ ಮಹಾಭಾಗ್ಯ ಅಂದರೆ ಭಾಗವತ ಕೇಳುವ ಭಾಗ್ಯ ಬೇಕು, ಅದನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯ ಬೇಕು. ಆ ಎಲ್ಲ ಭಾಗ್ಯವನ್ನು ಕೊಡುವವಳು ಮಹಾನುಭಾವಳಾದ ಲಕ್ಷ್ಮಿ, ಆದ್ದರಿಂದಾಗಿ ಅವಳನ್ನು ನಮಸ್ಕಾರ ಮಾಡಲೇಬೇಕು. ಯಾಕಂದರೆ ಅವಳು ಮತ್ತೆ ಮನಸ್ಸಿಗೆ ಚಿತ್ತಕ್ಕೆ ಅಭಿಮಾನಿ, ಮನೋಭಾವ ಅಭಿಮಾನಿ ದೇವತೆ. ಅವಳು ಮತ್ತೆ ಪೂರ್ವ ಪ್ರಜ್ಞಾ ಯೋಗ್ಯತಾ, ಯೋಗ್ಯತಾ ಅಭಿಮಾನಿ. ನನ್ನ ಇದ್ದ ಯೋಗ್ಯತೆ ಅದು ಕೆಲಸ ಮಾಡಬೇಕಾದ ಯೋಗ್ಯತಾ ಅಭಿಮಾನಿಯಾದ ಅವಳ ಅವಳ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ದೇವಿಯನ್ನು ನಮಸ್ಕಾರ ಮಾಡಿದರು. ಅದ ನಂತರ ಏನು? ಸರಸ್ವತಿ. ಏ ಓ ಸರಸ್ವತಿ ಏನು ಅವಳು? ಏ ನೀವೇನು ಪಾತ್ರ ಮಾಡ್ತೀರೋ ಇಲ್ಲ ನಾರಾಯಣ, ಇದು ಜಗನ್ನಾಥದಾಸರು ಏನು ಹೇಳಿದ್ದಾರೆ ಸರಸ್ವತಿಯನ್ನ, ಭಾರತಿ ಸರಸ್ವತಿಯನ್ನ ಹೇಳ್ರೆ. ಭಾಗವತ ಪುರಾಣಾದಿಗಳಲ್ಲಿ ಸದ್ರತಿ ಅನಿತ್ತು, ಪುರಾಣ ರಹಸ್ಯಗಳನ್ನು ಅರಿಪು. ಭಾಗವತಾದಿಗಳಲ್ಲಿ ಸದಭಿರುಚಿಯನ್ನು ಹುಡುಕಿ ಏನು ಮಾಡಬೇಕು, ಅದರ ರಹಸ್ಯವನ್ನು ನನಗೆ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಆ ಸರಸ್ವತಿ ಅಂದರೆ ವಿದ್ಯಾಧಾಯಿನಿಯಾದ ಭಾರತಿ ಸರಸ್ವತಿ ಅವರನ್ನು ಮಾಡಲೇಬೇಕು. ಯಾಕೆ ವಿದ್ಯಾಧಾಯಿನಿ ಶ್ರದ್ಧೆ ಕೊಡ್ತಕ್ಕಂಥವ್ರು, ಮತ್ತು ಭಾಗವತಾದಿ ಪುರಾಣಗಳ ಸದ್ರತಿಯನ್ನು ಕೊಡುವರು, ಅದು ಅರ್ಥ ಆಗುವಂತೆ ಅನುಗ್ರಹ ಮಾಡುವರು. ಹಾಗಾಗಿ ಅವಳನ್ನು ಕೂಡ ನಮಸ್ಕಾರ ಮಾಡಿ ತಥೋ ಗ್ರಂಥ ಮುದೀರೆ ಅಂತ ಒಂದು ಮಾತು ಹೇಳ್ತಾರೆ. ನಮಸ್ಕೃತ ಅಂತ ಹೇಳಿದ್ಮೇಲೆ ಮುಗಿತು, ಮತ್ತೆ ತಥ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿದೆ ಅರ್ಥ ಇದೆ. ತಥ ಗ್ರಂಥ ಮುದೀರೆ ಅಂತುಂಟು. ಯಾರು ಹೇಳಿದ್ರು? ಶುಕಾಚಾರ್ಯ. ತಥ ಅಂದ್ರೆ ನಂತರ, ನಮಸ್ಕಾರ ಮಾಡಿದ ನಂತರ ಅಂತ ಅರ್ಥ ಆಗುತ್ತೆ. ಮತ್ತೆ ತಥ ಅಂತ ಹೇಳ್ತಾರೆ. ಅವರ ಅನುಗ್ರಹದಿಂದ, ಇಷ್ಟು ಮಂದಿಯ ಅನುಗ್ರಹದಿಂದ ನಾನು ಭಾಗವತ ಹೇಳ್ತೇನೆ. ವಸ್ತುತಸ್ತು
ತತಃ ಗ್ರಂಥ ಉದೀರೆ ಅಂದರೆ ಇಡೀ ವಿಷ್ಣು ಭಕ್ತನಿಗೆ ದೇಹ ಅಂದರೆ ಏನು? ವಿಷ್ಣು ಭಕ್ತನಿಗೆ ದೇಹ ಬಂದರೆ ಅದನ್ನು ಏನನ್ನು ಕರಿಬೇಕು? ಬ್ರಹ್ಮದೇವರ ದೇಹವನ್ನು ಏನು ಹೇಳ್ತಾರೆ? ದೈವೀ ವೀಣಾ ಅಂತ ಕರೀತಾರೆ. ಬ್ರಹ್ಮದೇವರ ದೇಹ ದೈವೀ ವೀಣಾ ಅಂತ. ವೀಣೆಯಿಂದ ಏನು ಬರುತ್ತೆ ಹೇಳಿ? ವೀಣೆ ಇರುವುದು ಯಾಕೆ ಹೇಳಿ? ಭಗವಂತನ ಆ ಗುಣಗಾನ ಹೊರಹೊಮ್ಮಬೇಕು, ಧ್ವನಿ ಬರಬೇಕು, ಮಧುರವಾದ ಧ್ವನಿ. ಅದಿಲ್ಲದ್ರೆ ವೀಣೆಗೆ ಅರ್ಥ ಇಲ್ಲ. ವೀಣೆ ನುಡಿಬೇಕು, ಅಲ್ಲಿ ಮಧುರವಾದ ಧ್ವನಿ ಬರಬೇಕು. ಒಬ್ಬ ಸಾಧಕ ವಿಷ್ಣು ಭಕ್ತನಿಗೆ ದೇಹ ಅಂದರೆ ಅದು ವೀಣೆಯಿಂದ. ಆ ವೀಣೆಯಿಂದ ಬರಬೇಕಾದದ್ದು ಭಗವಂತನ ಸುಂದರವಾದ ಗುಣಧ್ವನಿ. ಅದನ್ನು ಭಾಗವಾಗಿ ಉಪನಿಷತ್ ಭಾಷೆಯಲ್ಲಿ ಆಚರಿಸ್ತಾರೆ. ಹಾಗಾಗಿ ಸಂಸ್ಕೃತದಲ್ಲಿ ತತಂ ಅಂದ್ರೆ ಏನರ್ಥ? ತತ ಅಂದ್ರೆ ವಾದ್ಯ. ವಾದ್ಯ ಅಂದ್ರೆ ಏನರ್ಥ? ಯಾವುದು ಬಾರಿಸ್ತೇವೋ ಅದೆಲ್ಲ ವಾದ್ಯ. ನೀವು ವೀಣೆ ಬರ್ತೀರೇ ಇಲ್ಲೋ, ವೀಣೆ ನುಡಿಸೋದು ಅಂತಿರ್ತೀರೋ, ಅದು ನುಡಿಸಿದ್ದು ಅದು ವಾದ್ಯ, ಅದು ವಾದ್ಯ. ವೀಣಾ ವಾದ್ಯ ನನ್ನ ದೇಹ ಎಂಬುದು ವಿಷ್ಣು, ಒಬ್ಬ ವಿಷ್ಣು ಭಕ್ತನ ದೇಹ ಅಂದ್ರೆ ಅದು ವೀಣೆ ಇದ್ದಾಗೆ, ಅದು ಭಗವಂತನ ವೀಣೆ. ಅದನ್ನು ಏನು ಬರಬೇಕು? ಸುಮಧುರವಾದ ಭಗವಂತನ ಗುಣಧ್ವನಿ ಹೊರಮೂಡಬೇಕು. ಅಂತ ಸಾಧನ ದೇಹವನ್ನು ನಾನು ಪಡೆದಿದ್ದೇನೆ. ದೇಹ ವೈಷ್ಣವ ದೇಹ ಎಂಬುದೇ ಭಗವಂತನ ಗುಣಗಾನವನ್ನು ಹೊರಹೊಮ್ಮಿಸಲು ಬಯಸಿರ್ತಕ್ಕಂಥ ದೇಹ ಎಂಬ ವೀಣೆಯನ್ನು ನಾನು ಪಡೆದಿದ್ದೇನೆ. ಆದ್ರಿಂದಾಗಿ ನಾನು ಆ ಭಗವಂತನ ಗುಣಗಾನ ಮಾಡತಕ್ಕಂತಹ, ಗುಣ ಪ್ರತಿಪಾದನೆ ಮಾಡತಕ್ಕಂತಹ ಗ್ರಂಥವನ್ನು ಹೇಳಿದ್ದೇನೆ. ಹೀಗೆ ನನ್ನ ಅಭಿಪ್ರಾಯ. ಕಥಂ ಅಂದರೆ ವಾದ್ಯ, ಅದು ವೀಣ. ಭಗವಂತನ ಗುಣಗಾನ ಧ್ವನಿಯನ್ನು ಹೊರಹೊಮ್ಮಿಸುವ ದೇಹ ಎಂಬ ವೀಣ ಅದು ದೇವರು ನನಗೆ ಕೊಟ್ಟಿದ್ದಾನೆ. ಅದರಿಂದಾಗಿ ನಾನು ಆ ಗ್ರಂಥ ಈ ಮೂಲಕ ಕೃಷ್ಣಗಾನ ಮಾಡ್ತೇನೆ. ಈ ದೇಹದಿಂದ ಈ ಸಾಧನ ಶರೀರನ ಈ ದೇವರು ಕೊಟ್ಟಂತಹ ವೀಣೆಯನ್ನು ಸಾರ್ಥಕಪಡಿಸಿಕೊಳ್ತೇನೆ ಎಂಬ ಅಭಿಪ್ರಾಯದಿಂದ ತಟಾ ಗ್ರಂಥ ಮುದೀರೆ ತಟಂ ಅಸ್ಯ ಅಸ್ತೀತಿ ತಟ. ಹೀಗೆ ಒಂದು ಅರ್ಥ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಯಾಕಿದ್ದು ಭಾಗವತ ಶಾಸ್ತ್ರದ ಆಚಾರ ಉಪನಿಷತ್ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೀಗೆ ಅರ್ಥ ಮಾಡಿದ್ರೆ ಏನಾದರೂ ತಪ್ಪಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟು ಹೇಳಿದ ನಂತರ ನೀವೆಲ್ಲ ಚೆನ್ನಾಗಿ ಪ್ರಶ್ನೆ ಮಾಡಿದ್ರಿ, ಬಹಳ ಸಂತೋಷ ಆಯಿತು ಅಂತ ಹೇಳ್ತಾ ನೀನು ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದಿ. ಯಾವುದು ಧರ್ಮ ಅಂದರೆ ಭಗವಂತನಲ್ಲಿ ನಮಗೆ ವಿಶೇಷವಾದಂತಹ ನಿರ್ವ್ಯಾಜವಾದ ಅಡೆತಡೆ ಇಲ್ಲದಂತಹ ಭಕ್ತಿ ಎಂದು ಯಾವುದು ಉಂಟು ಮಾಡುತ್ತೆ ಅದು ನಿಜವಾದ ಧರ್ಮ. ಪುಂಸಾಂ ಏಕಾಂತದ ಶ್ರೇಯ ತನ್ನ ಸಂಚಿತ ಮರಸ್ಸಿ. ಯಾವ ಧರ್ಮವನ್ನು ಆಚರಣೆ ಮಾಡಿದ್ರೆ ಖಚಿತವಾಗಿ ಮೋಕ್ಷ ಆಗತ್ತೋ ಆ ಧರ್ಮ ಯಾವುದು ಅಂದ್ರೆ ಭಕ್ತಿಗೆ ಸಾಧನವಾದ ಧರ್ಮೋ ಮತ್ ಭಕ್ತಿ ಕೃಷ್ಣ ಪ್ರೋತ್ಸಾಹ. ಧರ್ಮ ಅಂದ್ರೆ ನನ್ನ ಭಕ್ತಿಯನ್ನು ಉಂಟು ಮಾಡಲೇ ಧರ್ಮ, ಅದಕ್ಕೆ ಪೂರಕವಾದಂತೆ ಧರ್ಮ, ಅದು ಧರ್ಮ. ಆ ಧರ್ಮವೇ ಖಚಿತವಾಗಿ ಶ್ರೇಯಸ್ಸಿಗೆ ಸಾಧನ ಎಂದಾಗಿ ಉತ್ತರ ಕೊಟ್ಟು ಅದು ಮಾತ್ರ ಅಹೇತುಕಿ ಅವ್ಯವಹಿತ. ಯಾವುದೇ ಒಂದು ಫಲದ ನೆಪದಿಂದ ಮಾಡಬಾರದು. ಅಂತರಾಯ ಸಹಸ್ರೇನಾಥಿ, ಸಾವಿರಾರು ವಿಗ್ರಹಗಳು ಬಂದರೂ ಕೂಡ ಅದಕ್ಕೆ ಅಡೆತಡೆ ಇರಬಾರ್ದು. ಅಂತ ಭಕ್ತಿ ಯಾವುದರಿಂದ ಉಂಟಾಗುತ್ತೋ ಅದು ಪರಮಧರ್ಮ. ಎಂಥ ಭಕ್ತಿಯಿಂದಾಗಿ ಮನುಷ್ಯನ ಮನಸ್ಸು ಶುದ್ಧವಾಗುತ್ತೆ, ಭಗವಂತನೂ ಪ್ರಸನ್ನನಾಗ್ತಾನೆ ಅಂತಹದ್ದು ಹೇಳಿ ನೋಡು. ದೇವರಲ್ಲಿ ಭಕ್ತಿ ಎಂಬೇ ಉಪಾಯ. ಆ ಭಕ್ತಿ ಮಾಡಿದ್ರೆ ದೇವರು ಏನು ಮಾಡ್ತಾರೆ? ಅಲ್ಪವಾದ ನಿಮಗೆ ಭಕ್ತಿ ಇರುತ್ತೆ. ಭಾಗವತ ತಂದು ಬಂದು ಕೂತ್ಕೊಳ್ಳುವಾಗ ನಿಮಗೆ ಭಾಗವತ ಕೇಳಿದ್ದಂದ್ರೆ ಏನು ಭಕ್ತಿ ಬರಬೇಕು? ಅಷ್ಟು ಭಕ್ತಿ ಮರುದು ಮೊದಲು ಇರುವುದಿಲ್ಲ. ಆದರೂ ಭಕ್ತಿ ಇರುತ್ತೆ, ಸ್ವಲ್ಪ ಭಕ್ತಿ ಅಂದರೆ ಬರೋದು, ಭಕ್ತಿ ಇಲ್ಲದೆ ಅಂದ್ರೆ ಬರಲಿಕ್ಕಾಗಲ್ಲ. ಆ ಭಕ್ತಿ ಮಾಡಿದ್ರೆ ಏನಾಗತ್ತೆ ಅಂದರೆ ದೇವರು ಏನು ಮಾಡ್ತಾನಂದ್ರೆ ಆ ಅಹೈತುಕವಾದ ಜ್ಞಾನವನ್ನು ಕೊಡ್ತಾನೆ, ವೈರಾಗ್ಯವನ್ನು ಕೊಡ್ತಾನೆ, ಜ್ಞಾನವನ್ನು ತೋರಿಸ್ಕೊಡ್ತಾನೆ. ಆ ಜ್ಞಾನದ ಮತ್ತೇನಾಗತ್ತೆ? ಮತ್ತಿನ್ನಷ್ಟು ಭಕ್ತಿ ಪಕ್ವವಾಗಿ ಸಾಧಾರಣ ಭಕ್ತಿ ಇರುತ್ತೆ. ಭಾಗವತ ಕೇಳ್ತೀರಾ, ಅಹೈತುಕವಾದ ಜ್ಞಾನವನ್ನು ದೇವರು ಕೊಡ್ತಾರೆ, ಮತ್ತೆ ವೈರಾಗ್ಯವನ್ನು ತಂದುಕೊಡ್ತಾರೆ. ಮತ್ತೆ ಭಕ್ತಿ ಇಮ್ಮಡಿಯಾಗಿ ಅದು ಪೂರಕವಾದ ಅಹೈತುಕ ಜ್ಞಾನ ಅಂತ ಹೇಳಿದ್ರು. ಎಂಥ ಜ್ಞಾನ? ಹೈತುಕವಾದ ಜ್ಞಾನ ಅಲ್ಲ. ನಾ ಹೈತುಕಿ ಸ್ಯಾ, ನಾ ಕಾಶಂಡಿ ಸ್ಯಾ ಅಂತ ಭಾಗವತ ಹೇಳ್ತಾರೆ. ಹೈತುಕ ಅಂದ್ರೆ ಏನು? ಹೇತುವಾದಿಗಳು ಯಾರು? ಸಾಂಖ್ಯರು, ಯೋಗರು, ಕಣಾದರು, ಇವರೆಲ್ಲರೂ ಕೂಡ ಇವರನ್ನು ಏನಂತ ಕರೆದಿದ್ದಾರೆ? ಇವರೆಲ್ಲ ಯುಕ್ತಿ ಮಾತ್ರದಿಂದ, ಕುಯುಕ್ತಿಯಿಂದ ಏನನ್ನ ಹೇಳ್ತಾರೆ, ಆ ಜ್ಞಾನ ನಿಷೇಧ ಮಾಡಿದ್ದಾರೆ. ಪಾಷಂಡ ಅಂದ್ರೆ ಬೌದ್ಧ ಶಾಕ್ತ ಇವರೆಲ್ಲ ಆ ಮತ ಎಲ್ಲ ಪಾಷಂಡ ಮತ, ಆ ಜ್ಞಾನವನ್ನು ಸಂಪಾದನೆ ಮಾಡಬಾರ್ದು.
ಈ ತಾರ್ಕಿಕರ ಸಾಂಖ್ಯರ ಮೀಮಾಂಸಕರ ಅವರು ಕೊಟ್ಟಂತ ಜ್ಞಾನವೂ ಕೂಡ ಸರಿ ಇರುವುದಿಲ್ಲ. ಅದು ಸಹಿತುಕ ಜ್ಞಾನ. ಆ ಸಹಿತುಕ ಅಂದ್ರೆ ಅಪಾಷಂಡ ಪಾಷಂಡ ಅಲ್ಲದ ವೈದಿಕವಾದ ಶುದ್ಧವಾದ ಜ್ಞಾನ ಬರ್ತದೆ ಅಂತ ಇಷ್ಟು ಹೇಳಿ ನನಗೆ ನಮ್ಮ ಎಲ್ಲ ಧರ್ಮ ಆಚರಣೆಯಲ್ಲಿ ಹೇಗಿರ್ಬೇಕಂದ್ರೆ ಇಷ್ಟೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಧರ್ಮ ಮಾಡ್ತಾರೆ. ರಿಟೈರ್ ಆಗಿದ್ದೀರೇ ನಾವು ಹೇಳುದು ನಾನು 4 ಗಂಟೆಗೆ ಹೇಳ್ತೇನೆ ರೀ ಅದು ಹೇಳುದು 4 ಗಂಟೆಗೆ ಹೇಳ್ತೇನೆ. ಮೊದಲನ್ನು ನನಗೆ ಕಷ್ಟ ಆಗ್ತಿತ್ತು, ಈಗ ಪಶ್ಚಾತ್ತಾಪ ಆಗ್ತಾ ಇದೆ ನನಗೆ. ನಾವು ಅದ್ರ ಏನು ಹಾಗೆ ಸ್ನಾನ ಮಾಡದೆ ಹೋಗ್ತಿದ್ದೆ ಇದಾಯ್ತು, ಈಗ ರಿಟೈರ್ಡ್ ಆಗಿದೆ, ಬೇಕಾದಾಗೆ ಟೆನ್ಷನ್ ಬರುತ್ತೆ. ಆರಾಮಾಗಿ 4 ಗಂಟೆಗೆ ಹೇಳ್ತೇನೆ, ಏನು ಮಾಡ್ತೀವಿ ಸ್ನಾನ ಮಾಡ್ತೀನಿ ಆನ್ಯಕ 8 ಗಂಟೆವರೆಗೆ ಆಗುತ್ತೆ, ಮತ್ತೇನು ಮಾಡೋದು ಉಪ್ಪಿಟ್ಟು ಎಷ್ಟು ಪೇಪರ್ ನೋಡ್ತಾ ಇರ್ತೇನೆ ಅದನ್ನಂತೂ ಹೇಗೆ ಮಾಡ್ತೇನೆ, ಮತ್ತೆ ಊಟ ಮಾಡ್ತೇನೆ. ಒಂದು ದಿವಸ ಅದು ಭಾಗವತ ಬಂದಿಲ್ಲ, ಒಂದು ಶಾಸ್ತ್ರ ಓದಿದ ಮನಸ್ಸು ಬಂದೇ ಇಲ್ಲ ಅಂತ ಹೇಳ್ತಾರೆ. ಧರ್ಮ ಸ್ವರುಟ್ಟಿ ತಪ್ಪಂತ ರಿಟೈರ್ಡ್ ಆಗಂದ್ರೆ ಇಷ್ಟೆಲ್ಲ ಧರ್ಮಾನುಷ್ಠಾನ ಮಾಡಿದ್ರು ಕೂಡ ಒಂದು ದಿವಸ ಭಾಗವತ ಕೇಳಬೇಕು ಅಂತ ನನಗೆ ಮನಸ್ಸು ಬರಲಿಲ್ಲ ಅಂದ್ರೆ ಶ್ರಮೇವರು ಅದು ಆಶ್ರಮ ಧರ್ಮ ಅಲ್ಲ, ಅದು ಶ್ರಮ ಧರ್ಮ. ಅದು ಸುಮ್ಮನೆ ದೇಹಕ್ಕೆ ಶ್ರಮ ಕೊಟ್ಟಾಗಾಯ್ತು. ಯಾಕ್ರಿ ಹಾಗೆಲ್ಲ ಹೇಳ್ತೀರಿ, ನನಗೆ ಒಳ್ಳೆ ರಿಟೈರ್ಡ್ ಆದ ನಂತರ ನನಗೆ ಆಚಾರ ಅಂತ ಪದವಿ ಬಂದದ್ದೇ ಇದರಿಂದ ಅಂತ ಹೇಳ್ತಾರೆ. ಮೊದಲು ಗುಂಡು ರಾಮ್ ಅಂತಿದ್ದೆ, ಈಗ ಗುಂಡಾಚ ಹನುಮಂತಾಚಾರ ಬಂದದ್ದು ನನಗೆ ಹನುಮಂತ ರಾವ್ ಅಂತ ಕರೆಯವರು ಆಚಾರ ಅಂತ ಕರೀತಾ ಇದ್ದೀನಿ ಧರ್ಮದಿಂದಾಗಿ. ಇಷ್ಟು ಹೆಸರು ಬಂದಿದೆ, ನೆಚ್ಚಿನೇ ಸಿಗ್ತದೆ, ಸನ್ಮಾನ ಆಗಿದೆ, ಮತ್ತೆ ಇದು ಸರ್ಗ ಇದೆ ಆಗಿ ಸಿಗತ್ತೆ. ಯಾಕೆ ಹೀಗೆ ಹೇಳ್ತೀರಿ ಅಂದ್ರೆ ಅದು ಕೃಷಿ ಮಾಡಿದ್ದಕ್ಕೆ ಹುಲ್ಲು ಸಂಪಾದನೆ ಮಾಡುದು ಮುಖ್ಯ ಗುರಿಯೋ ಧಾನ್ಯವೋ ಹಾಗಾಯ್ತು, ಅದೇನು ದೊಡ್ಡ ಫಲ ಅಲ್ಲ. ಆದ್ದರಿಂದಾಗಿ ನಾವು ಹೇಳ್ತಾರೆ ಧರ್ಮಸ್ಯ ಶಾಪವರ್ಗಸ್ಯ ನಾತು ನಾತು ಅರ್ಥಾಯ ಕಲ್ಪತೆ ಅರ್ಥಸ್ಯ ಧರ್ಮೇಕಾಂತಸ್ಯ ಕಾಮೋ ಲಾಭ ಇಸ್ಮೃತ ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವತಿ ಯಾವತ ಜೀವಸ್ಯ ಅತತ್ವ ಜಿಜ್ಞಾಸೋ ನಾಥೋ ಎಷ್ಟೇಹ ಕರ್ಮವಿ. ನಮಗೆಲ್ಲ ಹೀಗಿದೆ ಪದ್ಧತಿ ಅಲ್ವಾ, ಹೇಗಿದೆ ನೋಡಿ. ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮ ಧರ್ಮದಿಂದ ಏನು ಮಾಡಬೇಕು, ಅರ್ಥ ಸಂಪಾದನೆ ಮಾಡಿ. ಅರ್ಥದಿಂದ ಏನು ಮಾಡಬೇಕು, ಕಾಮ ಸಂಪಾದನೆ. ಕಾಮ ಸಂಪಾದನೆ ಮಾಡಿ ಏನು ಮಾಡಬೇಕು, ಅದು ಯಾರು ಹೇಳೋದಿಲ್ಲ, ಅಷ್ಟಕ್ಕೆ ಮುಗಿತಾರೆ, ಮೋಕ್ಷ ಪ್ರಾಬಲ್ಲ. ಧರ್ಮ ಅರ್ಥ ಕಾಮ, ಧರ್ಮ ಹಿಡಿದು ಅರ್ಥ ಸಂಪಾದನೆ ಮಾಡಿ, ಅರ್ಥ ಹಿಡಿದು ಕಾಮ ಹೋಗೋಕ್ಕೋಸ್ಕರ. ಇದೆಲ್ಲ ತಪ್ಪು. ಯಾಕೆಂದ್ರೆ ಹೇಳ್ತಾರೆ ನಿಮ್ಮ ಪದ್ಧತಿ ಸರಿ ಇಲ್ಲ. ಧರ್ಮ ಶಾಪವರ್ಗಸ್ಯ ನಾತೋ ಅರ್ಥಾಯ ಇಹ ಕಲ್ಪತೆ. ಇಹ ಒಬ್ಬ ಮೋಕ್ಷ ಸಾಧನೆ ಮಾಡಬೇಕು ಅಂದ ಉತ್ತಮ ಅಧಿಕಾರಿ ವರ್ಗದಲ್ಲಿ ಧರ್ಮ ಎಂದು ದುಡ್ಡು ಸಂಪಾದನೆ ಮಾಡಲಿಕ್ಕೋಸ್ಕರ ಅಲ್ಲ, ದುಡ್ಡೇ ಧರ್ಮದ ಮುಖ್ಯ ಗುರಿಯಲ್ಲ. ಮತ್ತೇನದು, ಅದು ಆಪವರ್ಗಸ್ಯ. ಧರ್ಮ ಇರುದು ಭವಬಂಧನ ಬಿಡುಗಡೆ ಸಾಧನ, ಮೋಕ್ಷಕ್ಕೆ ಸಾಧನ. ಅದು ಧರ್ಮವನ್ನು ಮೋಕ್ಷಕ್ಕೆ ಬಳಸ್ಕೊಳ್ಬೇಕೇವಿರ ಮಹಾಫಲಕ್ಕೋಸ್ಕರ ಬಳಸ್ಕೊಳ್ಬೇಕೇನ, ಆರ್ಥಿಕ ಸಂಪತ್ತಿಗೋಸ್ಕರ ಅದನ್ನು ಪಡೆದು ನಾನು ಕೃತಾರ್ಥರ ಅದನ್ನು ತಿಳ್ಕೊಳ್ಬೇಡ ಆಯ್ತಾ. ಅದು ಇರುದು ಮೋಕ್ಷಕ್ಕೋಸ್ಕರ, ಕೇವಲ ದುಡ್ಡು ಸಂಪಾದನೆ ಮಾಡುವ ಮುಖ್ಯ ಗುರಿ ಇರಬಾರದು ನಿಮಗೆ. ನಾಟಸ್ಯ ಧರ್ಮೇಕಾಂತಸ್ಯ ದುಡ್ಡು ಸಂಪಾದನೆ ಮಾಡಿದೆ ಯಾಕೆ, ಕಾಮೋಪಭೋಗಕ್ಕೋಸ್ಕರ ಅಲ್ಲ. ಧರ್ಮೇಕಾಂತಸ್ಯ ಅಂದ್ರೆ ದುಡ್ಡು ಇರುವುದು ಕಾಮೋಪಭೋಗಕ್ಕಲ್ಲ, ಅದರ ಖಚಿತವಾದ ನಿಯಮೇನ ಯಾವ ಫಲ ಧರ್ಮದ್ದು ಅರ್ಥದ್ದು ಅಂತ ಹೇಳಿದ್ರೆ ಅರ್ಥವು ಧರ್ಮ. ಧರ್ಮ ಎಂಬುದು ಖಚಿತವಾದ ಪ್ರಯೋಜನ. ಒಬ್ಬ ಆರ್ಥಿಕ ಸಂಪತ್ತಿದ್ದವನು ಕಾಮೋಪಭೋಗ ಮಾಡ್ತಾನಂತೆ ಗ್ಯಾರಂಟಿ ಇಲ್ಲ. ಆದರೆ ಅವನಿಗೆ ಆರೋಗ್ಯ ನೆಚ್ಚಿಗಿರುವುದಿಲ್ಲ, ವಿಷಯ ಭೋಗ ಮಾಡಲಿಕ್ಕೆ ಮಕ್ಕಳು ಇರಲ್ಲ, ಸಂಪಾದನೆ ಸಿಕ್ಕಾಪಟ್ಟೆ ಮಾಡ್ತಾರೆ, ಒಬ್ಬರೇ ಒಬ್ಬರು ಮಕ್ಕಳು ಇರಲ್ಲ, ತಿನ್ನೋದು ಹೆಂಡತಿಗೆ ಆರೋಗ್ಯ ನೆಚ್ಚಿಲ್ಲ, ಇವನಿಗೂ ಆರೋಗ್ಯ ನೆಚ್ಚಿಲ್ಲ. ನಾನು ಯಾವಾಗಲೂ ಶುಗರ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ, ಸಿಕ್ಕಾಪಟ್ಟೆ ಶುಗರ್, ಅದೇನು ಮಾಡುದು ಮೈಯೆಲ್ಲ ಶುಗರ್, ಹಾಗಾಗಿ ಶುಗರ್ ಲೆಸ್ ಕಾಫಿಯೇ ಕುಡಿ. ಹೀಗಿದೆ ಜೀರ್ಣಾಂಗಗಳ ತಿಂದ್ರೆ ಇಲ್ಲಿಕ್ಕೆ ಆಗೋಲ್ಲ. ಹಾಗೆ ಒಬ್ಬ ದುಡ್ಡಿದ್ದವನು ಕಾಮೋಪಭಾಷಣ ಮಾಡ್ತಾನಂದ್ರೆ ಗ್ಯಾರಂಟಿ ಇಲ್ಲ. ಏನಪ್ಪ ನನಗಂತೂ ವಿಷಯ ಭೋಗ ಮಾಡ್ಲಿಕ್ಕಾಗೋಲ್ಲ, ನನ್ನ ಪರವಾಗಿ ನೀನೇ ತಿನ್ನು ನನಗೆ ಸಂತೋಷ ಆಗತ್ತ. ಇನ್ನೊಬ್ಬ ನಮ್ಮ ಪರವಾಗಿ ಕಾಮೋಪಭೋಗ ಮಾಡಿದ್ರೆ ನಮಗೇನು ಪ್ರಯೋಜನ, ನನಗೆ ತೃಪ್ತಿ ಆಗತ್ತೆ, ಮಾಡ್ಸಿಕ್ ಬರಲ್ಲ ಅದನ್ನ. ಕಾಮೋಪಭೋಗ ಇನ್ನೊಬ್ಬರನ್ನ ಮಾಡಿಸಿ ನಾವು ಇಂದ್ರಿಯ ಸುಖ ಪಡ್ಲಿಕ್ಕಾಗೋಲ್ಲ. ಆದ್ರೆ ಧರ್ಮ ಹಾಗಲ್ಲ, ಆರ್ಥಿಕ ಸಂಪತ್ತನ್ನು ಸಂಪಾದನೆ ಮಾಡಿದ್ರೆ ಇವನಿಗೆ ತಿನ್ಲಿಕ್ಕಾಗೋಲ್ಲ ಬೇಡ, ಇನ್ನೊಬ್ಬರ ಹತ್ರ ಧರ್ಮ ಮಾಡಿಸುವುದಿಲ್ಲ. ನನಗಂತೂ ಅವರು ನೀನಾದ್ರೂ ಮಾಡುವಾರಯ್ಯ, ಮಾಡ್ಸಿಕ್ ಬರತ್ತೆ. ಹಾಗಾಗಿ ಧರ್ಮವನ್ನು ಇನ್ನೊಬ್ಬರ ಮೂಲಕ ಮಾಡಿಸಿ ಮಾಡಿಸ್ಬೋದು ದುಡ್ಡಿದ್ದವನು ಅನ್ನಿಸ್ತಿದ್ರೆ. ಆದ್ರೆ
ದುಡ್ಡಿದ್ದವನು ಕಾಮೋಪಭೋಗ ಮಾಡೇ ಮಾಡ್ತಾನೆ ಯಾರು, ಅವನಿಗೆ ಆರೋಗ್ಯ ನಟ್ಟಿಲ್ಲ, ಇನ್ನೊಬ್ಬರ ಹತ್ರ ಮಾಡಿಸಿದ್ರೆ ಪ್ರಯೋಜನ ಆಗಲ್ಲ, ಇನ್ನೊಬ್ಬರ ಹತ್ರ ಮಾಡಿಸಿದ್ರು ಕೂಡ ಹಣ ಆಗತ್ತೆ, ಪ್ರಯೋಜನ ಆಗತ್ತೆ. ಅದರಿಂದಾಗಿ ಕಠಿಣವಾದ ಪ್ರಯೋಜನ ಯಾವುದು ಅಂದ್ರೆ ಧರ್ಮವೇ ವಿನಃ ಯಾವುದಲ್ಲ, ಕಾಮೋಪಭೋಗ ಅಲ್ಲ. ಸರಿ ರೀ, ಕಾಮಸ್ಯ ಮೇಂದ್ರಿಯ ಪ್ರೀತಿ. ಸರಿ ರೀ, ಕಾಮೋಪಭೋಗ ವಿಷಯ ಭೋಗ ಯಾಕೆ ಮಾಡುದು, ಇಂದ್ರಿಯೇಶನ ಪ್ರೀತಿಗೋಸ್ಕರ ಅಲ್ಲ, ಇಂದ್ರಿಯ ಪ್ರೀತಿಗೋಸ್ಕರ ಅಂತ. ಇಂದ್ರಿಯಕ್ಕೆ ಖುಷಿ ಆಗತ್ತೆ ಅಂದ್ರೆ ಅದು ಅಲ್ಲ, ಯಾಕಂದ್ರೆ ಕಾಮದಿಂದ ವಿಷಯೋಪಭೋಗದಿಂದ ಇಂದ್ರಿಯಕ್ಕೆ ತೃಪ್ತಿ ಆಗಲ್ಲ. ಯಾಕೆಂತ ಹೇಳಿದ್ರೆ, ಯಾಕೆ ಅನೇಕ ನಿದರ್ಶನ, ಯಯಾತಿ ಮಹಾರಾಜ ಏನ್ ಮಾಡಿದ, ಇಬ್ಬರ ವಿಷಯ ಇಬ್ಬರ ಹೆಂಡತಿಯ ಸುಖ ಪಡೆದ, ಸಾವಿರಾರು ವರ್ಷ ಪಡೆದ, ಏನು ಅವನಿಗೆ ತೃಪ್ತಿ ಅಂತ ಅನಿಸಿದ್ರೆ ಸಾಕು ಕರ್ಸಿಲ್ಲ. ಯಾಕೆ ತುಪ್ಪ ಸುರದಷ್ಟು ಬೆಂಕಿ ಮತ್ತೆ ಪ್ರಜ್ವಲಿಸುವಂತೆ ಕಾಮಾಗ್ನಿ ಎಂಬುದು ವಿಷಯೋಪಭೋಗ ಎಂಬ ತುಪ್ಪ ಸುರದಷ್ಟು ಇನ್ನಷ್ಟು ಪ್ರಜ್ವಲಿಸುತ್ತದೆ ದಿನ, ಅದು ತೃಪ್ತಿಯನ್ನು ಹೊಂದುವುದಿಲ್ಲ. ಅದಕ್ಕೆ ಒಳ್ಳೆ ದೃಷ್ಟ ಅಂತ ನಾ ಇನ್ನೊಬ್ಬರ ಹತ್ರ ಹೋಗುದೇ ಬೇಡ, ನಿತ್ಯ ಕಾಸೆಯೇ ದೃಷ್ಟ. ಎಷ್ಟು ಹೀರಿ ಹೀರಿ ಒಂದೇ ಮೂರು ಹತ್ತು ಹೀರಿದ್ರು ಕೂಡ ಸಾಕು, ಒಂದೇ ಕೇಳ್ತಿರ್ತೀವಿ ಏನ್ರಿ, ಕಾಫಿ ಬಗ್ಗೆ ನಮಗೆ ಇರುತ್ತೆ ಒಂದೇ ಕೇಳಿಸ್ತದೆ, ಏನದು ಕೇಳು ಕಾಫಿ ಬಗ್ಗೆ ನಿನಗೆ ತೃಪ್ತಿ ಆಗಿದೆಯಾ, ಎಷ್ಟು ಹಿಡಿದು ಮತ್ತಬೇಕು ಮತ್ತೆ ಅಷ್ಟೋತ್ರ ಹೇಳೋದು. ವಿಷಯಭೋಗದಿಂದ ಖಂಡಿತವಾಗಿ ಇಂದ್ರಿಯನ್ನು ತೃಪ್ತಿ ಪಡಿಸಲಿಕ್ಕಾಗಲ್ಲ. ಯಾತಿ ನಾವು ಯಯಾತಿ ಮಹಾರಾಜನ ಹೋಗುದೇ ಬೇಡ, ನಾವೇ ನಾನೇ ನಮಗೆ ನಾನೇ ನಿದರ್ಶನ. ಹಾಗೆ ಇಂದ್ರಿಯ ಪ್ರೀತಿ ಹಾಗಾದ್ರೆ ಏನು, ಆದರೆ ಕಾಮೋಪಭೋಗ ಬೇಡವೋ. ಬಹಳ ಚೆನ್ನಾಗಿ ಭಾಗವತ ಹೇಳ್ತದೆ, ಓಹೋ ಪ್ರಾಣವಾಯು ಮತ್ತು ಇಂದ್ರಿಯ ತಗೊಳ್ಳಿ, ಪ್ರಾಣವಾಯು ಗಂಜಿ ಕುಡಿದ್ರೂ ಸಾಕು ಅದು ಸಾಕಂತ ಅನ್ನಿಸ್ತದೆ. ಪ್ರಾಣವಾಯು ಪ್ರಾಣ ಉಳಿದಕ್ಕೆ ಪ್ರಾಣವಾಯುವಿನಂತೆ ನಾವು ಆಹಾರ ಸಂಯಮನವನ್ನು ಮಾಡಿಕೊಳ್ಬೇಕು, ಆಹಾರ ಕಂಟ್ರೋಲ್ ಬೇಕು. ಅಲ್ಲಿಗೆ ನನಗೆ ದೊಡ್ಡ ಗುರು ಅಂದರೆ ಪ್ರಾಣವಾಯು. ಪ್ರಾಣವಾಯು ಪ್ರಾಣದೇವರು ಉಳಿಬೇಕಾದ್ರೆ ಗಂಜಿ ಕುಡಿದ್ರೂ ಪ್ರಾಣದೇವರು ಉಳಿತಾರೆ, ನೀರು ಕುಡಿದ್ರೂ ಉಳಿತಾರೆ. ಇಷ್ಟೇ ಆಹಾರ ಬೇಕು, ಸುಗ್ರಾಸ ಭೋಜನವೇ ಬೇಕು ಅಂತಿಲ್ಲ, ಗಂಜಿ ತಗೊಂಡ್ರೂ ಪ್ರಾಣದೇವರು ಉಳಿತಾರೆ. ಪ್ರಾಣವಾಯು ಆಹಾರ ಸಂಯಮ ತನ್ನ ಅಸ್ತಿತ್ವವನ್ನು ಕೇವಲ ಗಂಜಿ ನೀರಿನಿಂದ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಳ್ತದೆ ಪ್ರಾಣವಾಯು. ಆದರೆ ಇಂದ್ರಿಯ ಗಂಜಿ ಕುಡಿದ್ರೆ ಸಾಲದು, ಚೀಕ್ ಕಾಫಿ ಒಂದ್ಸರ್ತಿ ಕುಡಿದ್ರೆ ಸಾಲದು, ಮತ್ತೆ ಮತ್ತೆ ಹೇಳಬೇಕು ಸುಗ್ರಾಸ ಭೋಜನವೇ ಅಪೇಕ್ಷೆಪಡುತ್ತೆ ಇಂದ್ರಿಯ. ಹಾಗೆ ಇಂದ್ರಿಯದಂತೆ ಆಹಾರ ಚಾಪಲ್ಯ ಇರಬಾರದು ಮನುಷ್ಯನಿಗೆ, ಪ್ರಾಣವಾಯುವಿನಂತೆ ಆಹಾರ ಸಂಯಮ ಇರಬೇಕು. ಹಾಗೆ ಲಾಭವು ಜೀವತಿ ಆಗಿ ಬದುಕಬೇಕು, ಎಷ್ಟೋ ಅಷ್ಟು ತಿನ್ನು. ಇಂದ್ರಿಯ ತೃಪ್ತಿಗೋಸ್ಕರ ತಿನ್ನಬೇಡ, ಬದುಕಲಿಕ್ಕೋಸ್ಕರ ತಿನ್ನು. ಲಾಭೋ ಜೀವತಿ ಯಾವತ. ಹಾಗಾಗಿ ನಾವು ಧರ್ಮವನ್ನೆಲ್ಲ ದುರ್ಬಳಕೆ ಮಾಡ್ಕೊಳ್ಬಾರ್ದು, ಅದನ್ನು ಮೋಕ್ಷಕ್ಕೋಸ್ಕರ ಅದನ್ನು ಬಳಸಿಕೊಳ್ಬೇಕು ಎಂಬುದಾಗಿ ಹೇಳಿ ಒಟ್ಟಿಗೆ ಟೋಟಲ್ ಆಗದೆ ಧರ್ಮ ಮಾಡಿ ಕೃಷ್ಣನ ಕಥಾಭಿರುಚಿಯನ್ನು ನಾವು ಹೊಂದಿ ಭಗವತ್ ತತ್ವ ಜಿಜ್ಞಾಸಕ್ಕೆ ನಾವು ಪ್ರವೃತ್ತರಾದರೆ ನಿಜವಾದ ಧರ್ಮ ಮಾಡಿದ್ದಕ್ಕೆ ಅದು ಪ್ರಯೋಜನ. ಜೀವಸ್ಯ ಅತತ್ವ ಜಿಜ್ಞಾಸೋ ನಾರ್ತೋ ಎಷ್ಟೇ ಕರ್ಮ, ಎಷ್ಟು ಕರ್ಮ ಮಾಡಿದರೂ ಕೂಡ ಅವನಿಗೆ ತತ್ವ ಜಿಜ್ಞಾಸ ಭಗವಂತನ ತಿಳ್ಕೊಳ್ಬೇಕಂತ ಅಭಿರುಚಿ ಉಂಟಾಗಿಲ್ಲ ಅಂದರೆ ಅವನು ಮಾಡಿದ ಕರ್ಮಕ್ಕೆ ಮುಖ್ಯ ಫಲ ಸಿಗಲಿಲ್ಲ, ಅದು ಭಗವಂತನಿಗೆ ಮುಟ್ಟಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಆ ತತ್ವದ ಜ್ಞಾನದ ಬಗ್ಗೆ ತುಂಬ ಹೆಚ್ಚು ಹೇಳಲಿಕ್ಕಾಗೋದಿಲ್ಲ. ಭಗವಂತ ತತ್ವ ಅಂದರೆ ದ್ವಯ ಇಲ್ಲದವನು ತತ್ವ, ಅವನಿಗೆ ಸಮಾನನೂ ಇಲ್ಲ, ಅವನಿಗಿಂತ ಉತ್ತಮನೂ ಇಲ್ಲ, ಅವನ ಜ್ಞಾನರೂಪ. ಅವನನ್ನೇ ಜ್ಞಾನಿಗಳು ಬ್ರಹ್ಮ ಪರಮಾತ್ಮ ಭಗವಾನ್ ಕರೀತಾರೆ. ಬ್ರಹ್ಮ ಅಂತ ಉಪನಿಷತ್ತಿನ ಮಂತ್ರ ದೃಷ್ಟಾದ ವಿಶೇಷವಾಗಿ ಗುಣಪೂರ್ಣನಾದ ಭಗವಂತನ ಬ್ರಹ್ಮ ಅಂತ ಹೆಚ್ಚಾಗಿ ಬಳಕೆ ಮಾಡಿ ಅವನನ್ನು ಕರೀತಾರೆ. ಯೋಗಿಗಳು ಪರಮಾತ್ಮ ಅಂತ ಕರೀತಾರೆ ವಿಶೇಷವಾಗಿ. ಆದರೆ ಭಾಗವತರು ಭಗವಾನ್ ಅಂತ ವಿಶೇಷವಾಗಿ ಶಬ್ದ ಬಳಸ್ತಾರೆ. ಆದರೆ ಒಬ್ಬನೇ ಅವನಿಗೆ ಬೇರೆ ಬೇರೆ ನಾಮಗಳಿಂದ ಅವನು ಮಾಡ್ತಾರೆ. ಅಂತಹ ಪರಮಾತ್ಮ ಆನಂದ ಉಳ್ಳವನು, ಆನಂದ ಪಡಿಸುವವನು, ವಿಶೇಷವಾಗಿ ಸ್ಥೂಲ ಸೂಕ್ಷ್ಮ ಕಾರ್ಯಕಾರಣ ಪ್ರಪಂಚದಿಂದ ಅವನಿಗೆ ಜ್ಞಾನ ಹುಟ್ಟತ್ತಂದ್ರೆ ವಿಷಯ ಪದಾರ್ಥ ಇದ್ರೆ ಜ್ಞಾನ ಹುಟ್ಟತ್ತೆ. ಹಂಗಾಗಿ ಭಗವಂತನಿಗೆ ಸತತ ಪದಾರ್ಥ ವಿಷಯಕ ಜ್ಞಾನದಿಂದ ಭಗವಂತನಿಗೇನು ಒಂದು ಪರಿಚಯ ಉಂಟಾಗುವುದಿಲ್ಲ. ಅವನ ಯಾಕಂದ್ರೆ ಒಳ್ಳೆ ಶುಭ ಪದಾರ್ಥ ವಿಷಯಕ ಜ್ಞಾನ ಆದಾಗ ಜ್ಞಾನ ಸ್ವರೂಪನಾದ ಭಗವಂತನಿಗೆ ಹೆಚ್ಚು ದಾರಿಕೆ ಬರುತ್ತೆ. ಕೆಟ್ಟ ಪದಾರ್ಥ ವಿಷಯಕ ಜ್ಞಾನ ರೂಪನಾದಾಗ ಅವನಲ್ಲಿ ನೀಚತ್ವ ಬರುತ್ತದೆ ತಿಳ್ಕೊಳ್ಬೇಡಿ. ಆ ವಿಷಯವನ್ನು ಅವನ ಜ್ಞಾನ ಸ್ವರೂಪನಾದ ಭಗವಂತ ಆ ಜ್ಞಾನ ಭಗವತ್ ವಿಷಯನ್ನು ವಿಷಯೀಕರಿಸ್ತೇವೆ ವಿನಃ ಅದರಿಂದ ಅದಕ್ಕೆ ಹೆಚ್ಚುಗಾರಿಕೆ ನೀಚತ್ವ ಉಚ್ಚತ್ವ ಯಾವುದೂ ಬರುವುದಿಲ್ಲ. ಆ ಭಗವಂತ ಕೇವಲ ಸ್ವತಃ ಜಡ, ಜಡದ ಮಿಶ್ರ ಇಲ್ಲ,
ಸ್ವತಂತ್ರ ಅಸದೃಶ ಅಂತಹ ಭಗವಂತನು ಏನು ಮಾಡ್ತಾನೆ ಅಂದರೆ ಉಭಾಭ್ಯಾಂ ಭಾಷ್ಯತೆ ವ್ಯಾವರ್ತ್ಯತೆ ಅಂದರೆ ಸತ್ ಅಸತ್ ವಿಷಯ ಪದಾರ್ಥಗಳು ಏನಿದೆ ಅದು ಜ್ಞಾನದ ಉಭಾಭ್ಯಾಂ ಭಾಷ್ಯತೆ ಅಂದರೆ ಸದ್ವಿಷಯಕ ಜ್ಞಾನ ಸ್ವರೂಪ ಪರಮಾತ್ಮ ಸದ್ವಿಷಯಕ ಜ್ಞಾನರೂಪ ಅಸದ್ವಿಷಯಕ ಜ್ಞಾನರೂಪ ಮೂರ್ತ ಮೂರ್ತ ಕಾರ್ಯಕಾರಣ ಪ್ರಪಂಚ ವಿಷಯಕ ಜ್ಞಾನ ಸ್ವರೂಪ ಆದರೆ ಆ ವಿಷಯದಿಂದ ಅವನಲ್ಲಿ ಯಾವುದೇ ಒಂದು ವಿಕಾರ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂಥ ಭಗವಂತನ ಜ್ಞಾನಿಗಳು ನಿತ್ಯದಲ್ಲಿಯೂ ಕೂಡ ವಿಶೇಷವಾಗಿ ಶಾಸ್ತ್ರ ಶ್ರವಣ ಮಾಡಿಕೊಂಡು ಆ ಭಕ್ತಿಯನ್ನು ಸಂಪಾದನೆ ಮಾಡಿ ಧ್ಯಾನ ಮಾಡಿ ಆ ಅಂತರಂಗದಲ್ಲಿ ಆ ಭಗವಂತನನ್ನು ಕಾಣ್ತಾ ಇದ್ದಾರೆ. ಆದ್ದರಿಂದಾಗಿ ನೀವೆಲ್ಲರೂ ವರ್ಣ ಆಶ್ರಮ ಉಚಿತವಾದ ಧರ್ಮಾಚರಣೆ ಮಾಡಿದರೆ ಅದರಿಂದ ಆಗ್ತಕ್ಕಂಥದ್ದೇನು ಅಂದರೆ ಹರಿಪ್ರೀತಿ. ಎಲ್ಲ ಧರ್ಮಾಚರಣೆಯ ಪ್ರಯೋಜನ ಏನಂದರೆ ಹರಿಪ್ರೀತಿ. ಹರಿಪ್ರಿಯನಾದರೆ ನಿಮ್ಮ ಧರ್ಮ ತಗೊಂಡು ಹರಿಪ್ರಿಯನಾದರೆ ಆ ಧರ್ಮ ಜಲದಿಂದ ನಿಮ್ಮ ಅಂತಃಕರಣವನ್ನು ತೊಳೆದು ನಿಮಗೆ ತನ್ನ ಬಗ್ಗೆ ತಿಳಿಯಾದ ಜ್ಞಾನ ಬರುವಂತೆ ಮಾಡ್ತಾನೆ. ಆ ಜ್ಞಾನದಿಂದಾಗಿ ಭಕ್ತಿ, ಭಕ್ತಿಯಿಂದಾಗಿ ಧ್ಯಾನ, ಧ್ಯಾನದಿಂದಾಗಿ ಅಪರೋಕ್ಷ ಜ್ಞಾನ, ತನ್ಮೂಲಕವಾಗಿ ಭಗವಂತನ ವಿಶೇಷ ಪ್ರಸಾದದಿಂದ ಲಿಂಗದೇಹ ಭಂಗ ಸ್ವರೂಪಾನಂದ ಆವಿರ್ಭಾವ ಅಸ್ಪಸರ ನಮ್ಮ ಎಲ್ಲ ಧರ್ಮದ ಗುರಿ ಅಪವರ್ಗ ಆಗಲಿ, ಅಪವರ್ಗಕ್ಕೆ ಮೋಕ್ಷಕ್ಕೆ ಪೂರಕವಾಗಿರಬೇಕು ಎಂಬ ಮಾತನ್ನು ಹೇಳಿ ಅಸ್ತೋತ್ತರವೇ. ವಿಶೇಷವಾಗಿ ನಿತ್ಯದಲ್ಲಿಯೂ ಕೂಡ ಆ ಭಗವಂತನ ಏನು ಮಾಡಬೇಕು, ಆ ತಸ್ಮಾದ ಏಕೇನ ಮನಸ್ಸ ಭಗವಾನ್ ಶಾಶ್ವತಾಂಪತಿ ಶೋತವ್ಯ ಕೀರ್ತಿತವಿದ್ದ ಧ್ಯೇಯ ಪೂಜ್ಯಕ್ಕೆ ನಿತ್ಯದ. ಹಾಗಾಗಿ ಸತತ ಶ್ರವಣ, ಕೀರ್ತನ, ಮನನ, ಧ್ಯಾನ, ನಿತ್ಯದಲ್ಲಿ ಪೂಜೆ, ಪಂಚರಾತ್ರಾಗಮೋಕ್ತ ರೀತಿಯ ಭಗವಂತನನ್ನು ಆರಾಧನೆ ಮಾಡುವ ಪಂಚರಾತ್ರಿಗರು ಯಾರಿದ್ದಾರೆ ಅವರನ್ನು ಪಾಲನೆ ಮಾಡ್ತಕ್ಕಂತಹ ಸಂಸಾರ ಬಂಧನದಿಂದ ರಕ್ಷಣೆ ಮಾಡ್ತಕ್ಕಂತಹ ಆ ಶ್ರೀಹರಿಯನ್ನು ಸತತ ಶ್ರವಣ ಮನನಾದಿಗಳಿಂದ ಅವರನ್ನು ಪೂಜೆ ಮಾಡಿರಿ. ಇದು ಒಂದೇ ಮನಸ್ಸಿನಿಂದ ಮಾಡಿ ಅವರೋಗವನ್ನು ವಾಸಿ ಮಾಡಿಕೊಳ್ಬೇಕು. ಅಂತಹ ಶ್ರೇಷ್ಠ ಅನುಗ್ರಹ ಮಾಡ್ತಕ್ಕಂಥ ಕೃಷ್ಣನ ಕಥಾ ಅಭಿರುಚಿ ಅದನ್ನು ಯಾರು ಹೊಂದುವುದಿಲ್ಲ ಹೇಳಿ. ಜಾನರೆಲ್ಲರೂ ಕೂಡ ಅಂತ ಕೃಷ್ಣ ಕಥಾ ಅಭಿರುಚಿಯನ್ನು ಒಂದೇ ತೀರ್ತಾರೆ ಅಂತ ಹೇಳಿದ್ದಾರೆ. ಇಷ್ಟ ಇವತ್ತಿನ ಉಪನ್ಯಾಸ ಮಾಡ್ತೇನೆ. ಕೃಷ್ಣ ಅಂತ ಹೇಳಿ ನಮ್ಮ ಶ್ರೀಗಳವರು ಬೆಂಗಳೂರು ಶ್ರೀನಗರದಲ್ಲಿ ಭಗವತಾಶ್ರಮ ಪ್ರತಿಷ್ಠಾನ ಅಂತ ಇದೆ, ಎಲ್ಲರಿಗೂ ಗೊತ್ತಿದೆ. ಅದನ್ನು ವಿಸ್ತಾರ ಮಾಡ್ತಿದ್ದಾರೆ. ಬೆಂಗಳೂರು ಗಿರಿನಗರದಲ್ಲಿ ಭಾಗವತಾಶ್ರಮ ಪ್ರತಿಷ್ಠಾನ ನಮ್ಮ ಶ್ರೀಗಳವರು ಅದನ್ನ ವಿಸ್ತಾರ ಮಾಡ್ತಿದ್ದಾರೆ. ಸಂಶೋಧನಾ ಮಂದಿರ, ಗ್ರಂಥಾಲಯ, ವಿದ್ಯಾಮಂದಿರ, ಅನ್ನದಾನ ಮಂದಿರ, ಹೀಗೆ ಅನೇಕ ವಿಸ್ತಾರ ಮಾಡ್ತಿದ್ದಾರೆ. ಅದಕ್ಕೆ ಭಗವತ್ ಭಕ್ತರು ವಿಶೇಷವಾಗಿ ಕಟ್ಟಡ ಸೇವೆ ಅಂತೇಳಿ ವಿಶೇಷವಾಗಿ ಸೇವೆ ಮಾಡ್ತಿದ್ದಾರೆ. ಅಂದ್ರೆ ಇವತ್ತು ಅನಂತ ವೆಂಕಟರ ಅವರು 10,000 ರೂಪಾಯಿ ಕಟ್ಟಡ